ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ವೀಕ್ಷಕರೇ, ಪ್ರತಿ ಸಲ ಪ್ರತಿ ದಿನ ನಾವೊಂದು ಹೊಸ ವಿಚಾರದ ಜೊತೆಗೆ ಗುದ್ದಾಟ ಮಾಡ್ತಾ ಇರ್ತೇವೆ, ಚರ್ಚೆಗಳನ್ನ ಮಾಡ್ತಾ ಇರ್ತೇವೆ, ಒಂದಷ್ಟು ವಿಚಾರ ವಿನಿಮಯಗಳನ್ನು ವೀಕ್ಷಕರ ಜೊತೆ ನಾವು ಹಂಚಿಕೊಳ್ತಾ ಇದ್ದೇವೆ. ವೀಕ್ಷಕರ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಎತ್ತಿಕೊಳ್ತಾ ಇರುವಂಥ ವಿಚಾರ ಸಂಚಾರ ಗುದ್ದಾಟ ಅನ್ನುವಂಥದ್ದು. ಏನಿದು ಸಂಚಾರ ಗುದ್ದಾಟ ಅಂತ ಅಂದ ಕೂಡಲೇ ತಾವು ಹುಬ್ಬೇರಿಸುವ ಅಗತ್ಯ ಇಲ್ಲ. ಕರಾವಳಿಯಲ್ಲಿ ಪ್ರತಿ ದಿನ ಒಂದಲ್ಲ ಒಂದು ಹೊಸ ಹೊಸ ರೀತಿಯ ಒಂದು ಸಂಘರ್ಷಗಳು, ಘರ್ಷಣೆಗಳು, ತಕರಾರುಗಳು, ವಿವಾದಗಳು ಆಗ್ತಾನೇ ಇರ್ತವೆ. ವೀಕ್ಷಕರೇ, ಏನು ಕಳೆದ 4 ತಿಂಗಳುಗಳಿಂದ ಸರ್ಕಾರಿ KSRTC ಬಸ್ಸುಗಳು ನರ್ಮ್ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಓಡಾಡ್ತವೆ. ಇದಕ್ಕೆ ಅಪಸ್ವರ ಎತ್ತಿದ್ದು ಖಾಸಗಿ ಬಸ್ ಮಾಲಕರ ಸಂಘದಿಂದ. ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ, ನ್ಯಾಯಾಲಯದ ಮೆಟ್ಟಿಲೇರಿದ ನಂತರ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಖಾಸಗಿ ಬಸ್ ಮಾಲಕರ ಸಂಘದ ಪರವಾಗಿ ತೀರ್ಪು ಕೊಟ್ಟಿದೆ. ಇದು ಎಲ್ಲೋ ಒಂದು ಕಡೆ ಕರಾವಳಿಯಲ್ಲಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಥವಾ KSRTC ಇಲಾಖೆ ಅಥವಾ ಜನಪ್ರತಿನಿಧಿಗಳಿಗೆ ಮುಖಭಂಗ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಿದು ನ್ಯಾಯಾಲಯದ ಮೆಟ್ಟಿಲಿರುವಂತಹ ಪ್ರಕರಣ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಿದ್ದೇವೆ. ವೀಕ್ಷಕರು, ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಸ್ ಮಾಲಕರಾಗಿರತಕ್ಕಂಥ, ಲಕ್ಷ್ಮೀ ಎಕ್ಸ್ಪ್ರೆಸ್ ಬಸ್ ಮಾಲಕರಾಗಿರ್ತಕ್ಕಂಥ ವಸಂತ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಮಸ್ತೆ ವಸಂತ ಶೆಟ್ಟಿ. ಅದೇ ರೀತಿ ನಮ್ಮ ಜೊತೆಗೆ ಆಡಳಿತ ಪಕ್ಷದ ಪರವಾಗಿ ತನ್ನನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹಿರಿಯರಾದಂತಹ ಜನಾರ್ದನ ಭಂಡಾರ್ಕರ್ ಅವರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಜನಾರ್ದನ ಭಂಡಾರ್ಕರ್. ಏನು, ನಾನು ನೇರವಾಗಿ ವಸಂತ ಶೆಟ್ಟಿಯವರ ಜೊತೆಗೆ ಬರ್ತೇನೆ. ಎಲ್ಲೋ ಒಂದು ಕಡೆ ಕರಾವಳಿಯಲ್ಲಿ, ಅದು ಉಡುಪಿ ಜಿಲ್ಲೆಯಲ್ಲಿ ಮತ್ತು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ನಗರ ಭಾಗಗಳಲ್ಲಿ ಖಾಸಗಿ ಬಸ್ಸುಗಳ ದರ್ಬಾರು ಕಳೆದ ಹಲವು ದಶಕಗಳಿಂದ ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ದರ್ಬಾರನ್ನು ನಿಲ್ಲಿಸಲಿಕ್ಕೆ ಸರ್ಕಾರ ಏನೋ ಒಂದು ತರಾತುರಿಯಲ್ಲಿ ನರ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಗ್ರಾಮೀಣ ಭಾಗದಲ್ಲಿ ಅಂತ ತಮಗನ್ನಿಸ್ತದೆ, ಅಥವಾ ಈ ಹೋರಾಟಕ್ಕೆ ಕಾರಣ ಏನು ಅಂತ? ಇಲ್ಲ, ದರ್ಬಾರ್ ಅಂತ ಹೇಳಿದರೆ ಆ್ಯಕ್ಚುಲಿ ಈ ಕರಾವಳಿ ಭಾಗದಲ್ಲಿ ಮೊದಲಿಂದ ಖಾಸಗಿ ಬಸ್ನವರದ್ದೇ ಇದು. ಆ್ಯಕ್ಚುಲಿ ಒಳ್ಳೆಯ ಸೇವೆಯನ್ನು ಸಹ ಕೊಡ್ತಾ ಇದ್ದಾವೆ. ಆ್ಯಕ್ಚುಲಿ ಈಗ ನರ್ಮ್ ಬಸ್ ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್, ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ಅದು. ಕೇಂದ್ರ ಸರ್ಕಾರ ಶೇಕಡಾ 81 ಅನ್ನು ಕೊಡ್ತದೆ, ರಾಜ್ಯ ಸರ್ಕಾರ ಶೇಕಡಾ 21 ಅನ್ನು ಕೊಡ್ತದೆ. ಎಲ್ಲ ನಗರ ಪ್ರದೇಶಗಳಿಗೆ ನಗರ ಅಭಿವೃದ್ಧಿ ಮಾಡುವಾಗ ಅದರ ಅಂಗವಾಗಿ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಿಂದ ಆ್ಯಕ್ಚುಲಿ ಆ ಲೆಕ್ಕದಲ್ಲಿ 65 ಬಸ್ಸು ಮಂಗಳೂರು ಮತ್ತು ಉಡುಪಿಗೆ ಅಲಾಟ್ ಆಗಿದೆ. ಅದರಲ್ಲಿ ಸರಿಸುಮಾರು 30 ಬಸ್ ಏನೋ ಉಡುಪಿಗೆ ಬಂದಿರಬೇಕು ಆ್ಯಕ್ಚುಲಿ. ಬಟ್ ವಿಷಯ ಏನಂತ ಹೇಳಿದರೆ, ಈ ಬಸ್ಗಳ ಸೇವೆ ಸ್ಪೆಸಿಫಿಕ್, ಅದು ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಕೊಡುವ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಫಾರ್ ಸಿಟಿ ಲಿಮಿಟ್ಸ್ ಅಂತ. ಅರ್ಬನ್ ನಗರ ಭಾಗದಲ್ಲೇ ಸಂಚರಿಸಬೇಕು, ನಗರ ಪ್ರಯಾಣಿಕರಿಗೆ ಅನುಕೂಲ ಆಗಬೇಕಂತ. ಅದನ್ನು ಬಿಟ್ಟು ಈಗ ಬಸ್ಗಳು ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲಿ ಇಲ್ಲೆಲ್ಲ ಸಂಚರಿಸ್ತಾ ಇದ್ದಾವೆ. ಅದು ನಿಯಮಾವಳಿಗೆ ವಿರುದ್ಧವಾದದ್ದು ಒಂದು. ಮತ್ತು ಆಲ್ರೆಡಿ ಸರ್ವಿಸ್ ಏನುಂಟಂತ ಹೇಳಿದರೆ, ಈಗ ನಮ್ಮ ಬೇರೆ ಯಾವ ಭಾಗ, ನೀವು ಕರ್ನಾಟಕದ ಬೇರೆ ಯಾವ ಭಾಗ ಕಂಪೇರ್ ಮಾಡಿದರೂ ಸಹ, ಯಾವ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದರೂ ಸಹ, ಬಸ್ಗಳ ವ್ಯವಸ್ಥೆ, ಬಸ್ಗಳ ವ್ಯವಸ್ಥೆ ಫ್ರೀಕ್ವೆನ್ಸಿ ಆಗಲಿ ಇರಲಿ ಅಥವಾ ಬೇರೆ ಏನು ಇರಲಿ, ಸಂಚಾರ ವ್ಯವಸ್ಥೆ ಉಡುಪಿ ಮತ್ತು ಮಂಗಳೂರಿನಲ್ಲಿ ದ ಬೆಸ್ಟ್. ಅಲ್ಲ ಸರ್, ಈಗ ಈ ನರ್ಮ ಯೋಜನೆಯಲ್ಲಿ ಕೇವಲ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಬಸ್ಗಳನ್ನ ಬಿಟ್ಟಿದ್ದಾರೆ ಅಥವಾ ರಾಜ್ಯದ ಬೇರೆ ಎಲ್ಲ 30 ಜಿಲ್ಲೆಗಳಿಗೂ ಹೋಗಿದೆ? ಸೊ ಅಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಆಗ್ತಾ ಇದೆಯಾ ಅಥವಾ ಹೇಗೆ? ಎಲ್ಲಿಯೂ ಇದ್ದಾಗಿಲ್ಲ, ಎಲ್ಲಿಯೂ ಸಹ ಇಲ್ಲ, ಖಾಲಿ ಉಡುಪಿಯಲ್ಲಿ ಮಾತ್ರ. ಮಂಗಳೂರಿನಲ್ಲೂ ಕೂಡ ಈ ಥರದ, ಮಂಗಳೂರಿನಲ್ಲಿ ಈ ಥರದ ಇದಿಲ್ಲ. ಓಕೆ ಓಕೆ. ಹಾಂ ಹಾಂ, ಇದು ಜನಾರ್ದನ್ ಭಂಡಾರ್ಕರ್ ನಾನು ನೇರವಾಗಿ ನಿಮ್ಮ ಹತ್ರ ಬರ್ತೇನೆ. ಈಗ ಏನು ಅವ್ರು ಹೇಳ್ತಾ ಇದ್ದಾರೆ, ನಾವು ಬಹಳ ದಶಕಗಳಿಂದ ನಾವು ಗ್ರಾಮೀಣ ಭಾಗದ ಜನರಿಗೆ ನಾವು ಒಂದು ಸಾರಿಗೆ ಸೌಲಭ್ಯವನ್ನು ಕೊಟ್ಟಿದ್ದೇವೆ, ಏಕಾಏಕಿ ಇವರು ನಗರ ಪ್ರದೇಶಗಳಲ್ಲಿ ಸಂಚರಿಸಬೇಕಾಗಿದ್ದಂತಹ ಯೋಜನೆಯನ್ನು ತಗೊಬಂದು ಗ್ರಾಮೀಣ ಭಾಗಕ್ಕೆ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಮತ್ತು ಎಷ್ಟು ಮಟ್ಟಿಗೆ ತಪ್ಪು ಅಂತ ತಾವು ಹೇಳ್ತೀರಿ? ಏಕಾಏಕಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡುವುದಿಲ್ಲ. ಇದು UPA ಸರ್ಕಾರ ಕೇಂದ್ರದಲ್ಲಿ ಇರುವಾಗ, ಕಾಂಗ್ರೆಸ್ ನೇತೃತ್ವ ಸರ್ಕಾರ, ಭಾಸ್ಕರ್ ಫರ್ನಾಂಡಿಸ್ರವರು ಭೂಸಾರಿಗೆ ಸಚಿವರಾಗಿದ್ದಾಗ ಉಡುಪಿ ನಗರಕ್ಕೆ, ಉಡುಪಿ ಜಿಲ್ಲೆಗೆ ಈ ಬಸ್ಸುಗಳನ್ನು ಅವರು ಮಂಜೂರು ಮಾಡಿದರು. ಅದು ಬೇಗ ಬರಬೇಕಿತ್ತು, ಆದರೂ ಹಳೆ ಬಸ್ಸುಗಳನ್ನು ಹಾಕಲಿಕ್ಕೆ ನಮ್ಮ ಸಚಿವರಾದ ಪ್ರಮೋದ್ ಮಧುರಾಜರು ಕೇಳಲಿಲ್ಲ. ಹೊಸ ಬಸ್ಸುಗಳು ಬೇಕಂತ ಆ ಹೊಸ ಬಾಡಿ ಕಟ್ಟಿ ಬಸ್ಸುಗಳು ಬಂದ ನಂತರವೇ ಅದನ್ನು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮೊದಲ ಕಂತಾಗಿ 12 ಬಸ್ಸುಗಳನ್ನು, ನಂತರ 18, ನಂತರ ಇತ್ತೀಚೆಗೆ ಕಾರ್ಕಳ ಇರ್ಬೋದು, ಶಿವಮೊಗ್ಗ 5 ಬಸ್ಸುಗಳು ಮತ್ತೆ ಬಂದಿವೆ. ಮತ್ತು ಇವರು ಮಂಗಳೂರಲ್ಲಿ ಇಲ್ಲ ಅಂತೇಳಿ, ಮಂಗಳೂರಲ್ಲಿ ಏನೋ 18 ಏನು ರೂಟ್ಗಳ ಮೇಲೆ ಕೂಡ ಏನು ತಡೆಯಾಜ್ಞೆ ತಂದದ ಬಗ್ಗೆ ಕೂಡ ನನ್ನ ಗಮನಕ್ಕೆ ಇದೆ. ಮತ್ತು ಇದು ಏನು ಏಕಾಏಕಿ ಹಾಕಿದಲ್ಲ, ಇವತ್ತು ನಗರ ಪ್ರದೇಶ ಬೆಳೆಯುವುದು ಹೇಗೆ,
ಗ್ರಾಮಾಂತರ ಪ್ರದೇಶದ ಜನ ಬಂದರೆ ಮಾತ್ರ ನಗರ ಪ್ರದೇಶ ಬೆಳೆಯೋದು. ಕೇವಲ ನಗರಕ್ಕೆ ಒಂದು 4 ಲೈನಲ್ಲಿ ರಸ್ತೆಯಲ್ಲಿ ಬಸ್ಸು ಹೊಡೆದ್ರೆ ಆಗ್ತದೆ. ನಗರ ಹಳ್ಳಿಗಳನ್ನು ಬರುವ ಜನರಿಗೆ, ಅದು ವಿದ್ಯಾರ್ಥಿಗಳಿರ್ಬೋದು, ಅದು ಪ್ರಾಯದವರಿರ್ಬೋದು, ಇವತ್ತು ಅವರಿಗೆಲ್ರಿಗೂ ಕೂಡ ಉಪಯೋಗ ಆಗಬೇಕಂತ ಈ ಬಸ್ಸುಗಳನ್ನ ಹಾಕಿದೆ. ಮತ್ತು ನರ್ಮ್ ಬಸ್, ಅದು ಪರಿಸರ ಸ್ನೇಹಿ, ಹಸಿರು ಕಲರ್ ಬಣ್ಣದಿಂದ ಜನರ ಮನವನ್ನು ಗೆದ್ದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವತ್ತು ಲೋ ಫುಟ್ಬೋರ್ಡ್ ಇದೆ. ಇವತ್ತು ಎಲ್ಲ ವಯೋಮಾನದ ಜನರಿಗೂ ಕೂಡ ರಿಯಾಯಿತಿಗಳನ್ನು, ಇವತ್ತು ವೃದ್ಧರಿಗೆ ರಿಯಾಯಿತಿ, ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಕೂಡ ರಿಯಾಯಿತಿಯನ್ನು ಕೂಡ ಬಸ್ಸಲ್ಲಿ ಕೊಡ್ತಾರೆ. ಇವತ್ತು ಪ್ರೈಮರಿಯವರಿಗೆ ಫ್ರೀ 130 ರೂಪಾಯಿ, ಅದೇ ಹೈಸ್ಕೂಲ್ನವರಿಗೆ 530, ಹೈಸ್ಕೂಲು ಹುಡುಗಿಯರಿಗೆ 530, ಅದೇ ರೀತಿ ಹೈಸ್ಕೂಲು ಹುಡುಗರಿಗೆ ವರ್ಷಕ್ಕೆ 730, ಕಾಲೇಜ್ನವರಿಗೆ ಡಿಪ್ಲೊಮದವರಿಗೆ 1030, ITಯವರಿಗೆ 1090, ಬಿ ಮೆಡಿಕಲ್ ಅವರಿಗೆ 1530, ಮತ್ತು ಇವ್ನಿಂಗ್ ಕಾಲೇಜ್ ಮತ್ತು PhD ಮಾಡುವವರಿಗೆ 1330, SC ST ಆಲ್ ಕ್ಲಾಸಸ್ ಅವರಿಗೆ ವರ್ಷಕ್ಕೆ 130. ಅದು ಜನರಿಗೆ ಬೆನಿಫಿಟ್ ಆಗೋದಲ್ವಾ? ಅಲ್ಲ, ಖಂಡಿತ. ಈಗ ಒಂದು ಪಾಯಿಂಟಿಗೆ ನಾನು ಬರ್ತೇನೆ. ಈಗ ತಾವು ಹೇಳಿದ್ರಿ ಉಸ್ತುವಾರಿ ಸಚಿವರು ಹೊಸ ಬಸ್ಸುಗಳನ್ನೇ ಕೊಡಬೇಕು, ಹಳೆ ಬಸ್ಸುಗಳನ್ನ ಕೊಡಲಿಕ್ಕೆ ಬಿಡೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ತಡ ಆಗಿತ್ತು ಅಂತ. ಬಟ್ ಈಗಲೂ ಕೂಡ ನಾವೇನು ಹೊಸ ಬಸ್ಸುಗಳನ್ನ ನೋಡ್ತಾ ಇಲ್ಲ. ನೀವು ಗ್ರಾಮೀಣ ಭಾಗದಲ್ಲಿ ಸಂಚರಿಸುವಂಥ ಎಲ್ಲ ಬಸ್ಸುಗಳು ಹೊಸ ಏನು ನಿಮ್ಮ ಹೊಸ ಯೋಜನೆಯಲ್ಲಿ ಬಿಡುಗಡೆ ಆಗಿರುವಂಥ ರಸ್ತೆಯ ಮೇಲೆ ಓಡಾಡುವಂಥ ಎಲ್ಲ ಬಸ್ಸುಗಳು ಕೂಡ ಹಳೆ ಬಸ್ಸುಗಳೇ. ಅಲ್ಲ, JNRM ಬಸ್ಸುಗಳೆಲ್ಲ ಹೊಸತ್ತು. ನೀವು ನೋಡಿ, ಆ JNRM ಬಸ್ಸುಗಳು ಬೇರೆ, ಇವತ್ತು ಬೇರೆ ಕಾರ್ಕಳ ಶಿವಮೊಗ್ಗದ ಬಸ್ಗಳು ಬೇರೆ. JNRM ಬಸ್ಗಳು ಏನಿದೆ, ಜವಾಹರಲಾಲ್ ನೆಹರು ಅರ್ಬನ್ ರಿನೇವಲ್ ಮಿಷನ್, ಅದರಿಂದ ಬಂದ ಬಸ್ಗಳು ಎಲ್ಲವೂ ಕೂಡ ಅದು ಹೊಸತ್ತೇ ಬಂದ ಅಂತ ಹೇಳಿ. ಸರ್, ಒಂದು ನಿಮಿಷ ನಿಮ್ಮ ಚರ್ಚೆಯನ್ನು ಮುಂದುವರಿಸಿ, ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ತಾವು ಎಲ್ಲಿಂದ ಮಾತಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ನಾನು ಬೆಂಗಳೂರಿನಿಂದ, ನಾನು ಬತ್ಕಲ್ ನಾರಾಯಣ್ ನಾಯ್ಕ್ ಅಂತ ಮಾತಾಡ್ತಿದ್ದೀನಿ. ಹೇಳಿ ಸರ್, ಹೇಳಿ ಹೇಳಿ. ಅಲ್ಲ, ಇವರು ಬಸ್ ಇದು ನೋಡ್ತಾ ಇದ್ದಾನೆ, ನಮ್ಮಲ್ಲಿ ಕರೆಂಟ್ ಹೋಯ್ತು, ಕರೆಕ್ಟ್ ವಿಸಿಬಲ್ ಇಲ್ಲ. ಈ ಬಸ್ ಮಾಲೀಕರು KSRTC ದು ಪರ್ಮಿಟ್ ಇಲ್ಲ ಅಂತ ಹೊರಡ್ತಾ ಇದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಉಡುಪಿಯಲ್ಲಿ. ಹೌದು, ಇಲ್ಲಿ ಬಟ್ಕಳಕ್ಕೆ ಆ ರಾಜವರ್ಮ ಬಲ್ಲಾಳ್ ಅಂತೇಳಿ ಯಾರು ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಅವರ ಮಾಲೀಕರ ಸಂಘದ ಅಧ್ಯಕ್ಷರು, ಅವರದ್ದು ಬಸ್ ಬಟ್ಕಳಕ್ಕೆ ಅವ್ರ ಬಸ್ಸಿಗೆ ಪರ್ಮಿಟ್ ಇರೋದು ಖಾಲಿ ಶಿರೂರ್ ತನಕ ಮಾತ್ರ. ಅಪ್ಪನ ಬೈಲ್ ಅಂತ ಒಂದು ಊರಿದೆ ನಮ್ಮ ಇದ್ರತ್ತ, ಅಲ್ಲಿವರೆಗೆ ಬಸ್ ಇದೆ, ಅವರದ್ದು ಪರ್ಮಿಟ್ ಇದೆ. ಅದು ಬಟ್ಕಳಕ್ಕೆ ಅನ್ಅಥೋರೈಸ್ಡ್ ಆಗಿ ರನ್ ಆಗ್ತಾ ಇದೆ. ಇನ್ನೊಬ್ರು ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದವರು HMT ಬಸ್ಸಿನ ಮೇಲೆ, ಅವ್ರ ಹೆಸರು ನಮ್ಗೆ ಪರಿಚಯ ಇಲ್ಲ. ಅವ್ರದ್ದಲ್ಲಿ ಬಸ್ ಬರ್ತದೆ, ಅದು ಬಪ್ಪನ ಬೈಲ್ ತನಕ ಮಾತ್ರ ಪರ್ಮಿಟ್ ಇದೆ. ಹಲವಾರು ಬಸ್ಗಳು ಅಲ್ಲಿ ಓಡ್ತಾ ಇದೆ. ಇನ್ನ ಉಡುಪಿ ಸಿಟಿ ಬಸ್ಸಿನ ಮಾಲಕರು ತೆಗೆದಿದ್ದೀವಿ ನಾವೆಲ್ಲ, ಸಿಟಿ ಬಸ್ ಮಾಲಕರದ್ದು ಬಸ್ಸು ಬಟ್ಕಳ ಟು ಹುಬ್ಳಿ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸು ಸ್ಟೇಜ್ ಕ್ಯಾರೇಜ್ ಆಗಿ ರನ್ ಆಗ್ತಾ ಇದೆ, ಪರ್ಮಿಟ್ ಇಲ್ಲದೆ. ಇಂತ ಅವ್ಯವಹಾರಗಳು ಇವ್ರು ಇಟ್ಕೊಂಡು, ಇವರು ಗವರ್ಮೆಂಟ್ ಬಸ್ ಬಗ್ಗೆ ಮಾತಾಡ್ತಾರಲ್ರಿ ಇವರು, ಈಗ ನಾಯಕರು ತಾವು ಮಾಲಕರ ಸಂಘದ ಅಧ್ಯಕ್ಷ ಬಸ್ ಬಟ್ಕಳಕ್ಕೆ ವಿಥೌಟ್ ಪರ್ಮಿಟ್ ರನ್ ಆಗ್ತಾ ಇದೆ. ತಾವೇನು ಹೇಳ್ತೀರಿ ವಸಂತ ಶೆಟ್ಟರೇ, ತಾವು ಅವರು ಹೇಳ್ತಾ ಇದ್ದಾರೆ ಖಾಸಗಿ ಬಸ್ ಮಾಲಕರು ಕೂಡ ವಿಥೌಟ್ ಪರ್ಮಿಟ್ ಅವರು ಗಾಡಿ ಉಡುಪಿಯಲ್ಲಿ ನರ್ಮ್ ಬಸ್ ಓಡಾಡುವ ಬಗ್ಗೆ ಮಾತ್ರ ಮಾತಾಡ್ತೇವೆ. ಅದು ಒಂದು ಕೆಲವೇ ಒಂದು ಲಿಮಿಟೆಡ್ ಕೇಸ್ಗಳು, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇದು ಇದು ಹೇಳಿದಾಗೆ 2013-14 ಬಜೆಟ್ ಪ್ರೆಸೆಂಟ್ ಮಾಡುವಾಗ ಚಿದಂಬರ ಅವರು ಕೇಳಿಸ್ಕೊಳ್ತಾ ಇದ್ದೀರಾ ಸರ್? ಚಿದಂಬರ ಅವರು ನಮ್ಮಲ್ಲಿ ಕರೆಂಟ್ ಇಲ್ಲ, ಈಗ ನಿಮ್ಮಲ್ಲಿ ವಿದ್ಯುತ್ ಕೇಳ್ತಾ ಇದೆ ಅಷ್ಟೇ ಬಿಟ್ರೆ ನಮ್ಮಲ್ಲಿ ಕರೆಂಟ್ ಹೋಗಿದೆ ಈಗ. ಸರಿ, ಅವ್ರು ಹೇಳ್ತಾ ಇದಾರೆ, ಅದಕ್ಕೆ ಉತ್ತರ ನಾನು ಹೇಳುದಿಲ್ಲ ಕೆಲವು ಅಂತ ಹೇಳಿ. ಇವರ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ, ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ, ಇವರಿಬ್ಬರ ಬಸ್ಗಳು ಅನ್ನತರದಾಗಿ ಓಡಾಡ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರ ಯಾಕೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ? RTO ಅಧಿಕಾರಿಗಳು ಯಾಕೆ ಕೊಡ್ತಿದ್ದಾರೆ ಸುಮ್ಮನೆ? ಇಲ್ಲಿ ಏನಾಗಿದೆ ಗೊತ್ತಾ ನಾಯಕರ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಎಲ್ಲ ವಿಭಾಗಗಳಲ್ಲೂ ಕೂಡ ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದೆ. ಇವತ್ತು RTO ಕೂಡ ಅಷ್ಟೇ, ಅಥವಾ ಖಾಸಗಿ ಬಸ್ ಏನು ಓಡಿಸ್ತಾರೆ ಕೆಲವು ಕಡೆ ಇಲ್ಲಿಗಲ್ ಆಗಿ ಓಡಿಸ್ತಾ ಇದಾರೆ, ಎಲ್ಲ ಹೆಚ್ಚಿನ ಗ್ರಾಮೀಣ KSRTC ಬಸ್ಗಳು ಕೂಡ. ನಮ್ದು ಪ್ರಶ್ನೆ ಬಹಳ ಸ್ಪಷ್ಟ, ಇವರ ಬಸ್ಗಳು ವಿಥೌಟ್ ಪರ್ಮಿಟ್ ಓಡ್ತಾ ಇದೆ, ಇವ್ರ ಬಸ್ಗಳು ಅಲ್ಲಿ ರೈಡ್ ಆಗುವಾಗ ಅಡಗಿಸಿಡ್ತಾರೆ. ಇಂತ ಇವರು ವಿಥೌಟ್ ಪರ್ಮಿಟ್ ಓಡಿಸ್ತಾ ಇರುವವರು, ಇವರಿಗೆ ಸರ್ಕಾರಿ ಬಸ್ಸಿನ ಬಗ್ಗೆ ಮಾತಾಡುವಂತ ಅಧಿಕಾರ ಇದೆಯೇ? ಓಕೆ ಓಕೆ, ಇದಕ್ಕೆ ಅವರು ಉತ್ತರ ಕೊಡ್ತಾರೆ ಸರ್. ಥ್ಯಾಂಕ್ ಯು, ತಮ್ಮ ಎಲ್ಲ ಮಾತುಗಳಿಗಾಗಿ ಧನ್ಯವಾದಗಳು. ಅವರ ಉಡುಪಿ ಸಿಟಿ ಬಸ್ ಮಾಲಕರ ಬಸ್ಸು ಸ್ಟೇಜ್ ಕ್ಯಾರೇಜ್ ಬಸ್ಸು, ಸ್ಟೇಜ್ ಕ್ಯಾರೇಜ್ ಆಗಿ ರನ್ ಆಗ್ತಾ ಇದೆ, ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸು ಬಟ್ಕಳ ಟು ಹುಬ್ಳಿ ಪಡೆದಿದ್ದೇವೆ ನಾವೆಲ್ಲ, RTO
ಮಾಡ್ಲಿಕ್ಕೆ ಹಾಕಿದ್ದೇವೆ. ಓಕೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ತಮ್ಮ ಪ್ರಯತ್ನಗಳು ಬಹಳ ಶ್ಲಾಘನೀಯ. ನಾವು ನಿಮ್ ಜೊತೆಗಿರ್ತೇವೆ ಸರ್. ಸ್ಪಂದನ ಚಾನೆಲ್ ಕೂಡ ನಿಮ್ಮ ಒಳ್ಳೆಯ ಪ್ರಯತ್ನಕ್ಕೆ ಕೈ ಜೋಡಿಸ್ತದೆ. ಥ್ಯಾಂಕ್ ಯು ಸರ್. 2013-14 ಚಿದಂಬರಂ ಅವರು ಬಜೆಟ್ ಪ್ರೆಸೆಂಟ್ ಮಾಡುವಾಗ ದೇಶಾದ್ಯಂತ 10,000 ಬಸ್ಸುಗಳನ್ನು ನಾವು ಕೊಡ್ತೇವಂತ ಇದು ಮಾಡಿದ್ದೆ 2013-14. ಆ ನಿಟ್ಟಿನಲ್ಲಿ ಉಂಟಲ್ಲ 10,000 ಬಸ್ಸುಗಳಿಗೆ ಕೇಂದ್ರದ ಸಹಾಯದಿಂದ ಆ್ಯಕ್ಚುಲಿ ಇದು ಅಲಾಟ್ ಮಾಡಿದ್ದೆ ಆ್ಯಕ್ಚುಲಿ ಬಸ್ಸುಗಳು. ಅದರಲ್ಲಿ ಏನಂದರೆ ಸಿಟಿಯಲ್ಲೇ ಓಡಿಸ್ಬೇಕಂತ ಪರ್ಟಿಕ್ಯುಲರ್ ಉಂಟು, ಸಿಟಿ ಲಿಮಿಟ್ಸ್ ಬಿಟ್ಟು ಓಡಬಾರ್ದು ಅಂತ ಹೇಳ್ಕೊಂಡು. ಇದ್ರ ಬಗ್ಗೆ ಇದು ಸೇಮ್ ಕೇಸ್ ಕೇರಳದಲ್ಲಿ ಸಹ ಆಗಿದೆ. ಕೊಚ್ಚಿ ಮುನ್ಸಿಪಲ್ ಅರ್ಬನ್ ಲಿಮಿಟ್ಸಿಂದ ಬಸ್ಗಳು ಹೊರಗೆ ಬಿಟ್ಟಾಗ ಅಲ್ಲಿ ಯಾರೋ ಸಮ್ ಆಕ್ಟಿವಿಸ್ಟ್ ಯಾವುದು ಆರ್ ಟಿ ಆಕ್ಟಿವಿಸ್ಟ್ ಯಾರೋ ಇರಬೇಕು, ಅವರು ಹೈಕೋರ್ಟ್ನಲ್ಲಿ ಕ್ವಶನ್ ಮಾಡಿದಾಗ ಹೈಕೋರ್ಟ್ ಜಜ್ಮೆಂಟ್ ಬಂತು ಅದು ಸಿಟಿ ಲಿಮಿಟ್ಸ್ ಬಿಟ್ಟು ಹೊರಗೆ ಬರಬಾರ್ದು ಅಂತ ಹೇಳ್ಕೊಂಡು. ಈವನ್ ಆ ಇದರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಅವ್ರದ್ದು ಕೌನ್ಸಿಲ್ ಬಂದು ಅವರು ಸಹ ಹೇಳಿದ್ದಾರೆ, ಈವನ್ ಕೇರಳ ಸ್ಟೇಟು ಸಹ ರೈಟಿಂಗ್ನಲ್ಲಿ ಕೇಳಿತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಅರ್ಬನ್ ಡಿಪಾರ್ಟ್ಮೆಂಟಿಗೆ ಏನಂತ ಹೇಳಿದರೆ ನಮಗೆ ಪರ್ಮಿಷನ್ ಕೊಡಿ ಅಂತ. ಪರ್ಮಿಷನ್ ರೆಕ್ಸೀಸ್ ಮಾಡಿ ಅವರು ಹೈಕೋರ್ಟ್ನಲ್ಲಿ ಬಂದು ಸಾಕ್ಷಿ ನೋಡಿದ್ದಾರೆ ಆ್ಯಕ್ಚುಲಿ. ಅಂದರೆ ಈವನ್ ಹಿಮಾಚಲ ಪ್ರದೇಶದಲ್ಲಿ ಸಹ ಹಾಗೆ ಅದು ಅಲ್ಲಿ ಸಹ ಒಂದು ಕೋರ್ಟಲ್ಲಿ ಜಜ್ಮೆಂಟ್ ಬಂದಿದೆ ಏನಂತ ಹೇಳಿದ್ರೆ ಈ ನರ್ಮ್ ಬಸ್ಗಳು ಸಿಟಿ ಲಿಮಿಟ್ಸ್ ಬಿಟ್ಟು ಹೊರಗೆ ಬರಬಾರ್ದು ಅಂತ ಹೇಳ್ಕೊಂಡು. ಆಲ್ರೆಡಿ 2 ಹೈಕೋರ್ಟ್ಗಳ ಜಜ್ಮೆಂಟ್ ಉಂಟು ಆ್ಯಕ್ಚುಲಿ ಉಂಟು. ಅಂದರೆ ಏನಿದ್ರು ಆ್ಯಕ್ಚುಲಿ ವಿಷಯ ಏನಂತ ಹೇಳಿದರೆ ಈಗ ನಮ್ಮದು ದೇಶದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಶೇಕಡ 50% ಬರುವಂಥದ್ದು ನಗರ ಪ್ರದೇಶಗಳಿಂದ. ನಗರ ಪ್ರದೇಶಗಳಿಂದ ಬರುವುದರಿಂದ ನಗರ ಪ್ರದೇಶಗಳ ಇದು ಎಲ್ಲ ಅಭಿವೃದ್ಧಿ ಅದು ನಾವು ಸಾರಿಗೆ ಮಾತ್ರ ಅಲ್ಲ ಟೋಟಲಿ ಓವರ್ಆಲ್ ಎಲ್ಲ ಅಭಿವೃದ್ಧಿಗಾಗಿ ಈ ನರ್ಮ್ ಯೋಜನೆ ಅನ್ನುವಂಥದ್ದು ಆ ಪ್ರಕಾರ ಬಸ್ಗಳಿಗೆ ಪಡ್ತಾ ಇದ್ದಾರೆ. ಸರ್ ಈಗ ನಾನು ಮಂಡಲ್ಕರ್ ಹತ್ರ ಮಾತಾಡ್ತೀನಿ. ಈಗ ಏನು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಸ್ಗಳನ್ನ ಓಡಿಸ್ತಾ ಇದ್ದೀರಿ, ತಾವು ಹೇಳ್ತಿದ್ದೀರಿ ಗ್ರಾಮದಿಂದ ಗ್ರಾಮೀಣ ಭಾಗಗಳಿಂದ ಬರುವ ಜನರಿಂದ ನಗರ ಅಭಿವೃದ್ಧಿ ಆಗ್ತದೆ, ಒಪ್ಕೊಳ್ಳೋಣ ಖಂಡಿತವಾಗಿ. ಆದರೆ ಎಲ್ಲೋ ಖಾಸಗಿ ಬಸ್ಸುಗಳು ಏನು ಕಳೆದ ಕೆಲವು ದಶಕಗಳಿಂದ ಓಡಾಡ್ತಿರುವ ಟೈಮಿಂಗ್ಸ್ನಲ್ಲಿ ಅದೇ ರೂಟ್ನಲ್ಲಿ ಅದೇ ಟೈಮಿಂಗ್ಸಿಗೆ 2-3 ನಿಮಿಷ ಹೆಚ್ಚು ಕಡಿಮೆ ಆಗಿ ಸರ್ಕಾರಿ ಬಸ್ ಹಾಕುವಂಥ ಅಗತ್ಯ ಏನಿತ್ತು ಅಂತ? 2-3 ನಿಮಿಷ ಇಲ್ಲ, ಒಂದು 15 ನಿಮಿಷ ಹೆಚ್ಚು ಕಡಿಮೆಯಲ್ಲಿ ಹಾಕಿರ್ಬೋದು. ಒಂದು ಉದಾಹರಣೆ ಕೊಡ್ತೇನೆ. ಇವತ್ತು ಕೊಳಲ್ಗಿರಿ ಪೆರಡೂರು ಮಾರ್ಗ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ ಒಂದೇ ಸಂಸ್ಥೆಯ 4 ಬಸ್ಗಳು ಅಲ್ಲಿ ಓಡಾಡ್ತವೆ. 8:30 ಇವತ್ತು 9 ಗಂಟೆ ತನಕ ಯಾವುದೇ ಬಸ್ ಇಲ್ಲ. ಇವತ್ತು ಕೆಲವು ಸಲ ಆ 4 ಬಸ್ಗಳು ಎಲ್ಲವೂ ಹೋಗೋದಿಲ್ಲ, ಆ 2 ಬಸ್ಸಲ್ಲಿ 4 ಬಸ್ ಜನ ಹಾಕ್ತಾರೆ, ಆ 2 ಬಸ್ಗಳನ್ನು ಬೇರೆ ಯಾವುದು ಮದುವೆಗೋ ಇದಕ್ಕೆ ಹೋಗ್ತದೆ. ಆ ರೀತಿಯ ಇದಿದೆ. ಪಾಪ ಜನ ನೇತಾಡ್ಕೊಂಡು ಜನ ಬರ್ತಾ ಇದ್ದಾರೆ, ಜನ ಕಷ್ಟಪಡ್ತಾರೆ. ಶಾಲೆ ಮಕ್ಕಳು ಬ್ಯಾಗ್ ಒಂದು ಕಡೆಯಲ್ಲಿ, ನನ್ನ ಹೆಂಡತಿ ಇವತ್ತು ಮನೆಯಲ್ಲಿ ಹೇಳ್ತಿದ್ದಾಳೆ ಒಂದು ಬಸ್ನಲ್ಲಿ ಎಷ್ಟು ರಶಿತ್ತು ಮತ್ತು ಹೇಗೆ ಅದು ಅನುಭವಿತ ಅಂತ ಇವತ್ತೆಲ್ಲ ಹೇಳುವಾಗ ನಮಗೂ ಕೂಡ ಜನರಿಗೆ ನಾವು ಸೌಲಭ್ಯವನ್ನು ಕೊಡಬೇಕು. ಇವತ್ತು ನಾವು ಏನು ಹಿಂದೆ ಏನು 1900 ಇಲ್ವಾ? ಇಲ್ಲ. ಸಿ ಪಿ ಸಿ ಬಸ್ಸು ಪ್ರಥಮ ಮಂಗಳೂರಿಗೆ ಟ್ರಿಪ್ ಮಾಡುವಾಗ, ಬೊಂಬಾಯಿಗೆ ಟ್ರಿಪ್ ಮಾಡುವಾಗ ಆ ಪರಿಸ್ಥಿತಿ ಈಗ ಇಲ್ಲ, ಅಡ್ವಾನ್ಸ್ಡ್ ಆಗಿದ್ದೇವೆ. ಅಷ್ಟು ಬೇಗ ನಾವು ಇವರು ಯಾರು ಪ್ರೈವೇಟ್ನವರು ಖಾಸಗಿಯವರು ಬೇಡವೇ ಅಂತ ಹೇಳೋದಲ್ಲ ನಾನು, ಖಾಸಗಿಯವರು ಬೇಕು, ಅದೇ ರೀತಿ ಸರ್ಕಾರಿ ಬಸ್ಗಳು ಬೇಕು ಜನರಿಗೆ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗುವಾಗ ಅದಕ್ಕೆ ಬೇಕಾದಷ್ಟು ಸಾರಿಗೆ ವ್ಯವಸ್ಥೆಗಳು ಜನರಿಗೆ ಬೇಕಲ್ವೇ? ಒಂದು ಕರೆ ಇದೆ. ಹಲೋ, ಹಾಂ ಸರ್ ನಮಸ್ತೆ. ಎಲ್ಲಿಂದ ಮಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ಪೀರ್ ಮೊಹಮ್ಮದ್ ಹೇಳಿ. ಇದು ಅವರು ಹೇಳಿದ್ರು ನಗರ ಪ್ರದೇಶದಲ್ಲಿ ನಂಬರ್ಸ್ ಓಡಾಡ್ಲಿ, ಹಳ್ಳಿ ಮತ್ತು ನಗರಕ್ಕೆ ಹೋಗುವಾಗ ನಂಬರ್ಸ್ ಬೇಡ, ಆದ್ರೆ ಇವರ ಬಸ್ಸೇ ಓಡಾಡ್ಲಿ, ಇವರು ಅದರಲ್ಲಿ ಸಿಕ್ಕುವ ಸವಲತ್ತು ಗ್ರಾಮೀಣ ಪ್ರದೇಶಕ್ಕೆ ಕೊಡ್ತಾರಾ? ಅಥವಾ ಮೇಲೋಟವಾಗಿ ಓಡಾಡಿ ಒಂದೆರಡು ವಿದ್ಯಾರ್ಥಿಗಳು ಅವರಲ್ಲಿ ನಿಂತರೆ ಬಿಟ್ಟು ಓಡ್ತಾರೆ, ಯಾಕಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ಇವರಿಗೆ ಜನ ಎತ್ತಬೇಕು ಅಂತ ಹಲವಾರು ಉಪದ್ರಗಳು ಇವರಲ್ಲಿ ಇವೆ. ಯಾಕೆ ಇನ್ನು ನಾವು ಹಳ್ಳಿಯವರು ಸರ್ಕಾರಕ್ಕೆ ಸೇರಿದವರಲ್ವಾ? ಸರ್ಕಾರದ ಒಂದು ಯೋಜನೆ ಅಂತ ಹೇಳಿದ್ರೆ ಅದು ಗ್ರಾಮೀಣ ನಗರ ಎಲ್ಲ ಬೇಕು. ಅವರಿಗೆ ನೆನಪಲ್ಲಿ ಭಾರತವು ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟುಗೂಡಿ ಆದ ಭಾರತವಿನ ನಗರ ಪ್ರದೇಶ ಇಲ್ಲ. ನಗರ ವಲಯ ಒಂದು 50-60 ನಗರಗಳಿರ್ಬಹುದು, ಹಳ್ಳಿಗಳು ಕೋಟಿಗಟ್ಟಲೆ ಹಳ್ಳಿಗಳಿವೆ, ಅದರಿಂದಲೇ ಅವರು ಬಂದದ್ದು. ಆದ್ದರಿಂದ ಹಳ್ಳಿಗಳಿಗೆ ಪ್ರಾಮುಖ್ಯತೆ ಕೊಟ್ಟರೆ ನಮ್ಮ ಇಂದ ಅಲ್ಲ, ಗಾಂಧೀಜಿಯವರ ಕಾಲದಿಂದಲೂ ಹಳ್ಳಿಗಳ ಇಂಪ್ರೂವ್ಮೆಂಟ್ ಅಗತ್ಯ. ಅಲ್ಲ ಪ್ರಮಾದ್ರೆ ನಮ್ಮ ಪ್ರಶ್ನೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಕರಾವಳಿ ಭಾಗದಲ್ಲಿ ಈಗ ಬೇರೆ ಎಲ್ಲ ಯಾವ ಕಡೆಯಲ್ಲೂ ಇಷ್ಟೊಂದು ಉಪದ್ರ ಆಗ್ತಾ ಇಲ್ಲ ಖಾಸಗಿ ಬಸ್ಗಳಿಗೆ, ಯಾಕಂದ್ರೆ ಖಾಸಗಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ನೋಡಿ, ನಮ್ಮ ಉಡುಪಿ ಮಂಗಳೂರಿನಲ್ಲಿ ಈಗ ಅಲ್ಲ, ಸಾಧಾರಣ ನಮ್ಮ ರೈಲ್ವೆ ಟ್ರ್ಯಾಕ್ ಬೀಳುವಾಗ ಹಲವಾರು ಜನ ರಾಜಕೀಯದ ಉನ್ನತದಲ್ಲಿ ಇರುವವರು ಅವರ ಜೊತೆ ಸೇರಿ ರೈಲ್ವೆ ಹಳ್ಳಿಗಳನ್ನು ರೈಲ್ವೆ ಸ್ಟೇಷನ್ಗಳನ್ನು ದಿಕ್ಕ
ಸಿಕ್ಕಾಪಟ್ಟೆಯಾಗಿ ಜನರಿಗೆ ಪ್ರಯೋಜನ ಬಾರದಂತೆ ನೀವು ಪ್ರೈವೇಟ್ ಬಸ್ ನಲ್ಲೇ ಹೋಗಿ, ಪ್ರೈವೇಟ್ ಬಸ್ ಅವರು ನಮ್ಮೊಂದಿಗಿದ್ದಾರೆ, ನಮಗೆ ಅವರು ಬೇಕು ಎಂಬ ಶಾಶ್ವತ ಪರಿಹಾರ ಅವರಿಗೆ ನೀಡಿದ್ರು. ಆದ್ರೆ ಇತ್ತೀಚೆಗೆ ನಮ್ಮ ಸರ್ಕಾರಗಳು ಬದಲಾದವು, ಬದಲಾವಣೆಯಿಂದ ಏನೋ ಒಂದು ಪ್ರಯೋಜನ ಆಗ್ತ ರೀತಿ ಬಂತು. ಆದ್ರೂ ಇವರು ಪುನಃ ಅಡ್ಡ ಕಾಲಿಡ್ತಾರೆ. ಯಾಕಂತ ಹೇಳಿದ್ರೆ ಇವರ ಬಸ್ಸಿನ ವೇಗ, ಬಸ್ಸಿನ ಆಕ್ಸಿಡೆಂಟ್ಗಳು, ಇವರಿಗೆ 3 ನಿಮಿಷಕ್ಕೆ ಒಂದು ಬಸ್ ಬರ್ತದೆ, ಅದಕ್ಕೆ ಸರಿಯಾಗಿ ಹೋರಾಡಬೇಕು. 1 ನಿಮಿಷ ನಿಂತ್ರೆ ಆಗುದಿಲ್ಲ, ನಿಂತ್ರೆ ಗುಡ್ಡಿಯೇ ನಿಲ್ಬೇಕು. ಮೊನ್ನೆ ಒಬ್ರು ಪ್ರಶ್ನೆ, ಯಾಕೆ ಮಾ ಇಷ್ಟು ಫಾಸ್ಟ್ ಹೋಗ್ತೀವಿ, ನಾವೇನು ಆಕ್ಸಿಡೆಂಟ್ ಆಗ್ತಾ ಅಂತ ಹೇಳ್ತಾನೆ. ಆದ ನಂತರ ಇವನ್ ಹೇಳ್ತಾನೆ, ಗಂಟೆಗಟ್ಟಲೆ ಆಗುವ ಮುಂಚೆ 1-2 ನಿಮಿಷ ಸ್ಲೋ ಹೋಗ್ಲಿಕ್ಕೆ ಆಗುದಿಲ್ಲ. ಇದನ್ನು ನಾವು ಸರ್ಕಾರಿ ಬಸ್ನಿಂದ ತಪ್ಪಿಸಬಹುದು, ಜನರ ಸಾವು ನೋವುಗಳನ್ನು ಬಹಳ ಕಡಿಮೆ ಮಾಡಬಹುದು. ಇದ್ರ ಬಗ್ಗೆ ನಮ್ಮ ಖಾಸಗಿ ಬಸ್ ಮಾಲಕರ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಏನ್ ಅಭಿಪ್ರಾಯ ಕೊಡ್ತಾರೆ ಕೇಳೋಣ. ಥ್ಯಾಂಕ್ ಯು ಪೀರ್ ಮೊಹಮ್ಮದ್. ಸರ್, ಈಗ ಈ ವಿಷಯದಲ್ಲಿ ಹೇಳೋದಿದ್ರೆ, ಈಗ ಆಕ್ಚುಲಿ ನಾವು ಶಾಲಾ ಮಕ್ಕಳಿಗೆ ಕಳೆದ ಎಷ್ಟೋ ವರ್ಷಗಳಿಂದ ನಾವು 50% ರಿಯಾಯಿತಿ ಕೊಡ್ತಾ ಇದ್ದೇವೆ. ಏನು KSRTC ರಿಯಾಯಿತಿ ಕೊಡ್ತಾರೆ ಅವರಿಗೆ ಸ್ಟೇಟ್ ಗೌರ್ಮೆಂಟಿಂದ ರಿಯಂಬರ್ಸ್ ಆಗ್ತದೆ, ನಮಗೇನು ಒಂದು 1 ನಯಾ ಪೈಸನು ರಿಯಂಬರ್ಸ್ ಆಗುದಿಲ್ಲ. ನಾವು ಅದನ್ನು ಮೊದಲಿಂದ ಕೊಡ್ತಾ ಇದ್ದೇವೆ, ಇವಾಗಲೂ ಕೊಡ್ತೇವೆ, ಮುಂದೆ ಸಹ ಕೊಡ್ತೇವೆ ಆಕ್ಚುಲಿ. ಮತ್ತು ಎರಡನೇದಾಗಿ ಅವ್ರು ಹೇಳಿದರು 2-3 ನಿಮಿಷಗಳಿಗೆ ಬಸ್ಸುಗಳು. ಈಗ ನೀವನ್ನು ನೋಡಿ, ಇದು ಈಗ ನಮ್ಮ ನೆರೆಯ ಜಿಲ್ಲೆ ಯಾವುದು, ಉತ್ತರ ಕನ್ನಡ, ಸೇಮ್ ಜನಸಂಖ್ಯೆ, ಸೇಮ್ ಭೌಗೋಳಿಕ ವಾತಾವರಣ ಎಲ್ಲ. ಅಲ್ಲಿ ನೀವು ಇದೇ ಸೇಮ್ ಹೈವೇಯಲ್ಲಿ ನೀವು ಭಟ್ಕಳದಿಂದ ಕಾರವಾರಕ್ಕೆ 1/2 ಗಂಟೆಗೆ ಒಂದು ಬಸ್ ಇಲ್ಲ. ಸೇಮ್ ಜನಸಂಖ್ಯೆ ಅಂದರೆ ಜನರು ಇಲ್ಲಿ ಏನಾಗಿದೆ ಅನ್ನೋದು, 1/2 ಗಂಟೆಗೆ ಏನು 3 ನಿಮಿಷ ಅಂತ ಹೇಳಿದ್ರಲ್ಲ, 10 ಬಸ್ ಇಲ್ಲಿ ಓಡಾಡ್ತವೆ ಆ್ಯಕ್ಚುಲಿ. ನಿಮ್ಮ ಕೋಶರ ರೂಟ್ನಲ್ಲಿ 10 ಬಸ್ಗಳು ಓಡಾಡ್ತವೆ. ಅಂದರೆ ಬಸ್ಗಳ ಸಂಖ್ಯೆ ಜಾಸ್ತಿ ಆದಾಗ ಜನರು ತಿರುಗುವ ಸಂಖ್ಯೆ ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ 3 ನಿಮಿಷಕ್ಕೆ ಬಸ್ ಹೋಗುವಾಗ ಆ್ಯಕ್ಚುಲಿ ಅವರು ಕಂಡಕ್ಟರ್ ಆಗಲಿ ಯಾರಾದರೂ ಇವರಿಗೆ ಪ್ರಯಾಣಿಕರಿಗೆ ವಿರುದ್ಧವಾಗಿ ಮಾತಾಡೋದು ತಪ್ಪೇ, ಅದರ ಬಗ್ಗೆ ನಾನೇನು ಹೇಳೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಅಷ್ಟು ಸಪೋಸ್ ಈಗ ಒಂದು ವಿಷಯ ಆಗ್ತದೆ, ಒಂದು ಮಧ್ಯೆ ಒಂದು ಬಸ್ ಇಲ್ಲ ಅಂತ ಹೇಳಿದರೆ ಹಿಂದಿನ ಬಸ್ಸು ಸ್ಟ್ಯಾಂಡಿಂಗ್ ಆಗ್ತದೆ. ಆ ಪರಿಸ್ಥಿತಿ ಬಂದಿದೆ ಅಂದರೆ ಜನರು ಅಷ್ಟು ತಿರುಗಾಟ ಮಾಡ್ತಾರೆ, ಅಷ್ಟು ಬಸ್ಸನ್ನು ಅವಲಂಬಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ. ಈ ಆ ಲೆಕ್ಕದಲ್ಲಿ ನೋಡಿದರೆ ನೀವು ನೆರೆಯ ಜಿಲ್ಲೆಯಲ್ಲಿ ಉಂಟಲ್ಲ, ಏನು ಸರ್ವಿಸ್ ಏನೂ ಇಲ್ಲ, 1/2 ಗಂಟೆಗೂ ಬಸ್ ಇಲ್ಲ ಅಲ್ಲಿ ಆ್ಯಕ್ಚುಲಿ, ಜನರು ತಿರುಗುವುದೇ ಬಿಟ್ಟುಬಿಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ ವೀಕ್ಷಕರ, ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ಇವತ್ತಿನ ಚರ್ಚೆ ಸಂಚಾರ ಗುದ್ದಾಟ. ಜವಾಹರಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನಿವಲ್ ಮಿಷನ್ ಅನ್ನುವ ಯೋಜನೆಯಡಿಯಲ್ಲಿ ದೇಶದಿಂದ, ಇಡೀ ದೇಶ ನಮ್ಮ ಕೇಂದ್ರ ಸರ್ಕಾರದಿಂದ 80% ಹಾಗೂ ಆಯಾ ರಾಜ್ಯಗಳಿಂದ 20% ಅನುದಾನದಲ್ಲಿ ಒಂದು ಏನು ಗ್ರಾಮೀಣ ಭಾಗಗಳು ಅಥವಾ ಅರ್ಬನ್ ಭಾಗಗಳು ಆ ರಾಜ್ಯದ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸೋದು ಮತ್ತು ನಗರಾಭಿವೃದ್ಧಿಯನ್ನು ಮಾಡೋದು, ಈ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈಗ ಬಸ್ಸುಗಳನ್ನು ನರ್ಮ ಯೋಜನೆಯಡಿಯಲ್ಲಿ ಕೊಡ್ತಾ ಇದ್ದಾರೆ. ಸರ್ಕಾರಿ ಬಸ್ಸುಗಳನ್ನು ಗ್ರಾಮೀಣ ಭಾಗ ಅಲ್ಲ, ನಗರ ಭಾಗ ಮಾತ್ರ, ಅರ್ಬನ್ ಭಾಗಗಳಲ್ಲಿ ಸರ್ಕಾರಿ ಯೋಜನೆಯ ಈ ಒಂದು ಅನುಷ್ಠಾನ ಏನಾಗ್ತಾ ಇದೆ? ಇಲ್ಲಿ ಕರಾವಳಿಯಲ್ಲಿ ಒಂದು ವಿಭಿನ್ನವಾದಂತಹ ಪರಿಸ್ಥಿತಿ ಇದೆ. ಖಾಸಗಿ ಬಸ್ಸುಗಳೇ ಹೆಚ್ಚು ಗ್ರಾಮೀಣ ಭಾಗಗಳಲ್ಲಿ ಓಡಾಡ್ತಿರುವಂತಹ ಕಳೆದ ಕೆಲವು ದಶಕಗಳಿಂದ ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಗ್ರಾಮೀಣ ಭಾಗದ ಜನರನ್ನಾಗಲಿ ನಗರದ ಮುಖ್ಯವಾಹಿನಿಗೆ ತಗೊಂಬರುವಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಏನು ನರ್ಮ ಯೋಜನೆಯ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಬಸ್ಸುಗಳನ್ನು ಓಡಿಸೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಖಾಸಗಿ ಬಸ್ ಮಾಲಕರ ಸಂಘಟನೆ ವಿರೋಧ ಮಾಡಿದೆ. ಇದಕ್ಕೆ ನ್ಯಾಯಾಲಯ ಕೂಡ ಬೆಂಬಲ ಸೂಚಿಸಿದೆ. ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸಿ ಅದಕ್ಕೆ ಮೊದಲೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್, ತಾವ್ ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಕರೆ ಮಾಡಿ? ಹಿರಿಯರ್ಕರಿಂದ ಪ್ರಶಾಂತ್ ಅಂತ ಹೇಳಿ. ಹೇಳಿ ಪ್ರಶಾಂತ್ ಅವರೇ. ಇಲ್ಲ, ಪ್ರಯಾಣ ದರ ಕಡಿಮೆ ಮಾಡ್ತೇನೆ ಅಂತ ಹೇಳಿ ಮಾಲಕರಿಂದಲೇ ಸ್ಪಂದನೆ ಅಂತೇಳಿ ಬಂದಿದೆ. 1 ರೂಪಾಯಿ ಕೂಡ ಕಡಿಮೆ ಮಾಡ್ಲಿಲ್ಲ. ಏನು ಕಡಿಮೆ ಮಾಡ್ಲಿಲ್ಲ ಅಂತ ಕೇಳುವ ಅಂತ ಹೇಳಿ. ಇದು ಯಾವಾಗ ಬಂದಿರೋದು? ಯಾವ, ನೀವು ದಯವಿಟ್ಟು ನಿಮ್ಮ ಟಿವಿಯ ವಾಲ್ಯೂಮ್ ಅನ್ನು ಕಮ್ಮಿ ಮಾಡಿ ಸರ್. 6/2/15 6/2/15 ಫೆಬ್ರವರಿ 6ಕ್ಕೆ ಬಂದಿದೆ, 2 ವರ್ಷದ ಹಿಂದೆ. ಹೌದು, 1 ರೂಪಾಯಿ ಕೂಡ ಕಡಿಮೆ ಆಗ್ಲಿಲ್ಲ. ನಾವೇ ಕಡಿಮೆ ಮಾಡ್ತೇವೆ ಅಂತ ದರ ಕಡಿಮೆ ಮಾಡ್ತೇವೆ ಖಾಸಗಿ ಬಸ್ನವರು ಹೇಳಿದ್ದಾರೆ.
ಓಕೆ, ಇದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ತಗೊಳ್ಳೋಣ. ಮತ್ತೆ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಮತ್ತೆ ಸರ್ ಉಂಟು ಸರ್, ಹೇಳಿ ಸರ್. ಅಂದ್ರೆ ಈಗ ಸರ್ಕಾರಿ ಬಸ್ ಬಂದ್ರು ಕೂಡ ಶಾಲಾ ಮಕ್ಕಳಿಗೆಲ್ಲ ರಿಯಾಯಿತಿ ದೊರಕ್ತದಲ್ಲ, ಖಾಸಗಿ ಸಹ ಬರ್ಲಿ, ನಿಮ್ಮ ಮೊದಲ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಸರ್, ಈಗ ಅವರು ಏನ್ ಹೇಳ್ತಿದ್ದಾರೆ, ಪ್ರಶಾಂತ್ ಅವರು ಹಿರಿಯರ್ಕದಿಂದ ಮಾತಾಡ್ತಿದ್ರು. ಅವರು ಹೇಳ್ತಾ ಇದ್ದಾರೆ, 2 ವರ್ಷಗಳ ಹಿಂದೆನೆ ಫೆಬ್ರವರಿ 6ನೇ ತಾರೀಕಿಗೆ ಅವರು ಒಂದು ಪತ್ರಿಕೆಯಲ್ಲಿ ಹೇಳಿಕೆ ಬಂದಿದೆ. ಸೊ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದ್ರ ನಂತರ ಆಕ್ಚುಲಿ ಡೀಸೆಲ್ ರೇಟ್ ಸುಮಾರು 55 ಸುಮಾರು 63 ಹೋಯ್ತು ಆಕ್ಚುಲಿ. ಆ ಮಧ್ಯದಲ್ಲಿ ಉಂಟಲ್ಲ, ಆ್ಯಕ್ಚುಲಿ ನಾವು ರೇಟ್ ನಮ್ಮದು ರೇಟ್ ರಿವೈಸ್ ಮಾಡಬೇಕಂತ ಪ್ರಾಧಿಕಾರಕ್ಕೆ ನಾವು ಅರ್ಜಿಯನ್ನು ಕೊಟ್ಟಿತ್ತು. ಆ್ಯಕ್ಚುಲಿ ಅವರು ಆ್ಯಕ್ಚುಲಿ ಏನು ಮಾಡಿದ್ರು, ಜಸ್ಟ್ ಒಂದು ನಾಮಿನಲ್ ಮಾಡಿದ್ರು ಆ್ಯಕ್ಚುಲಿ. ಬಟ್ ಈಗ ಏನು ನಾವು ಓಡಿಸ್ತಿತ್ತು, ಗೌರ್ಮೆಂಟ್ ನೋಟಿಫೈಡ್ ರೇಟ್ಗಿಂತ ಕಡಿಮೆ ಉಂಟು ಆ್ಯಕ್ಚುಲಿ. ಏನು KSRTC ಈಗ ಇಲ್ಲಿ KSRTC ಕಡಿಮೆ ತೊಗೊಳ್ಬೋದು. ನೀವು ಆಚೆ ಮಂಗಳೂರಿಂದ ಆಚೆ ಉಪ್ಪಿನ ಅಂಗಡಿ ಆ ಸೈಡ್ ಹೋಗಿ, ಅಥವಾ ನೀವು ಬಟ್ಟೆಗಳಿಂದ ಆಚೆ ಹೋಗಿ, ಅಲ್ಲಿ ಏನು ತಗೊಳ್ತಾರೆ ಪರ್ ಕಿಲೋಮೀಟರ್, ಅದಕ್ಕಿಂತ ನಮ್ಮ ರೇಟ್ ಕಡಿಮೆ. ಓಕೆ 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 ಸರ್, ಈಗ ಏನು ನಾವು ಮಾತಾಡ್ತಿದ್ವಿ, ನೀವು ಇವತ್ತು ಪ್ರತಿಭಟನೆ ಮಾಡಿದ್ರಿ ಕ್ಲಾಕ್ ಟವರ್ ಎದುರಿಗೆ, ಇದು ಸರಿಯಲ್ಲ ಅನ್ನೋದು ಏನು ಉದ್ದೇಶ? ಈಗ ಒಟ್ಟಾರೆಯಾಗಿ ನ್ಯಾಯಾಲಯದ ಮೆಟ್ಲು ಕೂಡ, ನ್ಯಾಯಾಲಯ ಕೂಡ ಒಂದು ಅವರ ಪರವಾಗಿ 55 ಪರವಾನಗಿಗಳನ್ನು ರದ್ದು ಮಾಡಬೇಕು ಅಂತ ಹೇಳಿದೆ. ಸೊ ಇದು ನಿಮಗೆ ಏನು ಸಮಸ್ಯೆ ಅಂತ? ಇದು ಪರವಾಗಿ ಅಂತ ಅಲ್ಲ, ತಾತ್ಕಾಲಿಕ ತಡೆಯಾಜ್ಞೆ ನೀಡಿದ್ದನ್ನು ನಾನು ಜನರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇದು ರದ್ದು ಮಾಡಲಿ, ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ವಿಷಯ ಕೋರ್ಟಿಗೆ ಹೈಕೋರ್ಟಿಗೆ ಬಂದ ನಂತರ ಅದನ್ನು ಅವರು ನೋಡ್ತಾರೆ. ಅವರಿಗೆ ಮೇಲ್ಮೆಯಲ್ಲಿ ನೋಡುವಾಗ ಅದರಲ್ಲಿ ತಪ್ಪು ಅಂತ ಕಂಡು ಬಂದರೆ ಅದಕ್ಕೆ ಅವರು ತಡೆಯಾಜ್ಞೆಯನ್ನು ಕೊಡ್ತಾರೆ, ಮತ್ತೆ ತನಿಖೆಯನ್ನು ಮಾಡಿ ಮತ್ತೆ ಅದಕ್ಕೆ ತೀರ್ಪನ್ನು ಮತ್ತೆ ಕೊಡ್ತಾ ಇರ್ತಾರೆ. ಒಂದದು. ಮತ್ತು ಇವತ್ತು ಖಾಸಗಿ ಬಸ್ಗಳು ಇವತ್ತು 8:20 ಟ್ರಿಪ್ ಅಂತ ಹೇಳುವ ಕೊನೆಯ ಟ್ರಿಪ್. ಸರ್, ಒಂದು ನಿಮಿಷ, ಒಂದು ಕರೆ ಇದೆ. ಹಲೋ ಹಲೋ ಹಾಂ, ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು ಸರ್? ಹೌದು, ನನ್ನ ಪ್ರಕಾರದಲ್ಲಿ ಈಗ ಲೋಕಲ್ ಸಿಟಿ ಬಸ್ಗಳೆಲ್ಲ ಅವರೊಂದು ಯಾವ ರೀತಿಯಲ್ಲಿ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಅವರಿಗೆ ಒಂದು ಸೆಕೆಂಡ್ ಉಪಯೋಗಿಸೋದಿಲ್ಲ. ಒಂದೇ ಅವ್ರದ್ದು ಜೀವನ ಎಂತ ಅಂದ್ರೆ ಕಾಯ್ದೆ ಒಂದು ಡ್ಯೂಟಿ ಮಾಡೋದ್ರ ಸತ್ಯ ಆ ರೀತಿ ಅದು ಮಾಡ್ತಾರೆ ಅಂದ್ರೆ ಈ ಪ್ಯಾಸೆಂಜರ್ಗೆಲ್ಲ ಒಂದು ಇದು ಕಟ್ಟಕ್ಕಿಂತ ಕಾಲ ಕಾಣ್ತಾರೆ. ಇದು ಯಾವ ಅವರು ಹಣ ಮಾಡಲಿಕ್ಕೆ ಅಲ್ಲ, ಈಗ ತಮ್ಮ ಒಟ್ಟಾರೆ ಅಭಿಪ್ರಾಯ ಏನು? ನರ್ಮ್ ಬಸ್ ಬೇಕು ಅಥವಾ ಗ್ರಾಮೀಣ ಭಾಗಗಳಲ್ಲಿ ನರ್ಮ್ ಯೋಜನೆ ಅಡಿಯಲ್ಲಿ ಬಸ್ ಓಡಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಥವಾ ಹೇಗೆ? ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಸರಿ, ಉದಾಹರಣೆಗೆ ಇವತ್ತು ಭಾನುವಾರ ಆದರೆ ಸಾಕು, ಇವತ್ತು 1/2 ಗಂಟೆಗೆ ಒಂದು ಬಸ್ ಇದ್ದರೆ ಕೂಡ, ಉದಾಹರಣೆಗೆ ದೊಣ್ಣಗುಡ್ಡೆ ಪೆರಂಪಳ್ಳಿಯ ಬಸ್ಗಳಿರ್ಬೋದು, ಭಾನುವಾರ ಅದು 1/2 ಗಂಟೆ ಹೋಗೋ ಬಸ್ಗಳೆಲ್ಲವೂ 1 ಗಂಟೆಗೆ ಹೋಗೋದು. ಅದು ಎಷ್ಟು ಬಾರಿ ಹೇಳಿದರೂ ಕೂಡ ಅವ್ರು ಕೇಳಲಿಲ್ಲ. 8 ವರ್ಷಗಳ ಕಾಲ ನಾನು ಬಸ್ಸಲ್ಲಿ ಹೋಗ್ತಿದ್ದವ, ಒಂದು ಟ್ರಿಪ್ಪು ಇಲ್ಲಾದರೆ ಆ ದನಿಗೆ ಫೋನ್ ಮಾಡಿ ನಿಮ್ಮ ಟ್ರಿಪ್ ಏಕೆ ಕ್ಯಾನ್ಸಲ್ ಆಗಿದೆ ಅಂತ, ಬೇರೆ ಬೇರೆ ಕಾರಣಗಳಿಗೆ ಟ್ರಿಪ್ ಕ್ಯಾನ್ಸಲ್ ಮಾಡೋದು ಕೆಲವರೆಲ್ಲ. ಅಷ್ಟೇ ಅಲ್ಲ, ಇವತ್ತು ಇತ್ತೀಚೆಗೆ ಮೊನ್ನೆ ಅಲೆವರಿಗೆ ಕರ್ವಾಲಿಗೆ ಹೋಗುವಾಗ ಕೊನೆಯ ಬಿಸ್ 8:20 ಆ ಟ್ರಿಪ್ಪನ್ನು ಖಾಸಗಿ ಬಸ್ನವರು ಕ್ಯಾನ್ಸಲ್ ಮಾಡಿ ನಾನು RTO ಅವರಿಗೆ ಮಾತಾಡಿದೆ. ಅವರು ಬಸ್ಸಿನ ಮಾಲಕರನ್ನು ಕರೆದು ಅವ್ರು ಹೇಳ್ತಾರೆ 5-6 ಜನ ಇದ್ದಾರೆ, ಜನ ಇಲ್ಲ ಅಂತ. ನಾನು ಹೇಳಿದೆ ಅವರು ವಾರಕ್ಕೆ 4 ದಿವಸ ಓಡಿಸೋದಿಲ್ಲ, 3 ದಿವಸ ಓಡಿಸ್ತಾರೆ, ಹಾಗೆ ಮಾಡಬೇಡಿ. ಒಂದು ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿ, ಜನ ಈಗ ಕಳೆದ 2-3 ವಾರಗಳಿಂದ ಓಡಿಸಿದ್ದಾರೆ, ಜನ ಇಲ್ವಾ, ಜನ ಆಗ್ತಾ ಇಲ್ವಾ, ಆಗ್ತದೆ. ಏಕೆ ಆ ರೀತಿ ಮಾಡ್ತಾರೆ ಗೊತ್ತಾ? ಅದು ಜನರಿಗೆ ಕಷ್ಟ ಅಂತ ತೋರ್ತದೆ, ಅಯ್ಯೋ ಖಾಸಗಿ ಬಸ್ ಬೇಡ, ಸರ್ಕಾರಿ ಬಸ್ ಬಂದರೆ ಒಳ್ಳೇದಲ್ವಾ ಅಂತ, ಸೆಕ್ಯೂರಿಟಿ ಇರ್ತದೆ, ಸರ್ಕಾರದ್ದು ಭದ್ರತೆ ಅಂತ ಹಾಗೆ ಜನರ ಮನಸ್ಸಿಗೆ ಬರ್ತದೆ. ಇವತ್ತು ಖಾಸಗಿ ಬಸ್ನವರು ಕೂಡ ಒಳ್ಳೆಯ ನಿರ್ವಾಹಕರು ಡ್ರೈವರು ಇಲ್ಲ ಅಂತ ನಾನು ಹೇಳೋದಲ್ಲ, ಇದ್ದಾರೆ. ಅದು ಕೂಡ ಅದರಲ್ಲಿ ಇವತ್ತು 10 ರೂಪಾಯಿ ಕೊಟ್ಟರೆ 8 ರೂಪಾಯಿ ಟಿಕೆಟ್ ಆದರೆ 7 ರೂಪಾಯಿ ಚಿಲ್ಲರೆ ಕೊಡೋದಿಲ್ಲ, ಮತ್ತು ಚಿಲ್ಲರೆ ಇಲ್ಲದ್ರೆ 8 ರೂಪಾಯಿ ಚಿಲ್ಲರೆ ಜೋರು ಮಾಡುವವರು, ಈ ರೀತಿಯ ನಿರ್ವಾಹಕರ ಒಂದು ಕಟು ಶಬ್ದಗಳು, ಕಟುವಾಗಿ ಮಾತಾಡೋದು, ಎಷ್ಟೋ ಗಲಾಟೆಗಳು ಇವತ್ತು ಬಸ್ಗಳಲ್ಲಿ ಆಗದಿದೆ. ಒಂದು ಕರೆ ಇದೆ ಸರ್. ಹಲೋ 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 ಹಲೋ, ಯಾರು ಮಾತಾಡ್ತಿದ್ದೀರಿ ಮೇಡಮ್? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾ ಹೇಳಿ.
ಇದು ನನ್ನ ಬಸ್ ಇರ್ಬೇಕು ಸರ್, ನಮ್ಗೆ ಬಾರಿ ಹೆಲ್ಪ್ ಆಗಿದೆ ಸರ್. ನನ್ನ ಬಸ್ ಇಲ್ಲ, ಕಾಲೇಜಿಗೆ ಹೋಗುವ ಟೈಮಿಗೆ ಎಲ್ಲ ಬರ್ತದೆ ಸರ್. ಅಲ್ಲ ಖಾಸಗಿ ಬಸ್ ಯಾಕೆ ಬೇಡ ಅಂತ ಹೇಳ್ತಿದ್ರಿ ನೀವು? ಇಷ್ಟು ದಿವಸ ಖಾಸಗಿ ಬಸ್ ಅಲ್ಲಿ ಓಡಾಡ್ತಿದ್ರಲ್ವಾ ತಾವು? ಅಲ್ಲ ಸರ್, ಖಾಸಗಿ ಬಸ್ಸಿನವರು ನನ್ನ ಬಸ್ ಮೇಲೆ ಅವರ ಮೇಲೆ ದಬ್ಬಳಿಕೆ ಮಾಡ್ತಿದ್ದಾರೆ ಈಗ. ಅಲ್ಲ ದಬ್ಬಳಿಕೆ ಅಂದ್ರೆ ಏನು, ಹಲ್ಲೆ ಗಿಲ್ಲ ಏನಾರು ಮಾಡ್ತಾ ಇದಾರ ಹೇಗೆ? ಅಲ್ಲ ಅಲ್ಲ, ಅವರು ಖಾಸಗಿ ಬಸ್ಸಿನವರು, ನಮ್ಗೆ ಖಾಸಗಿ ಬಸ್ಸಿನವರು ಬೇಕು, ನನ್ನ ಬಸ್ನವರು ಬೇಕು. ಓಕೆ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ತಮ್ಮ ಮಾಹಿತಿಗಳಿಗಾಗಿ ಧನ್ಯವಾದ. ಈಗ ಏನಾಗ್ತಾ ಇದೆ ಅಂತ ಹೇಳಿ ಸರ್, ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ ಇವರು ಪರ್ಮಿಟ್ ಕೋರ್ಟ್ ಆರ್ಡರ್ ಬಗ್ಗೆ ವಿಷಯ, ಕೋರ್ಟ್ ಆ್ಯಕ್ಚುಲಿ ಅದನ್ನು ಕ್ವಾಶ್ ಮಾಡಿತ್ತು, ಕ್ವಾಶ್ ಮಾಡಿ 55 ಪರ್ಮಿಟನ್ನು ನೀಡಿದ್ದನ್ನು ಕ್ವಾಶ್ ಮಾಡಿ ಪುನಃ ಆರ್ಟಿಗೆ ನೀವು ರೀಕನ್ಸಿಡರ್ ಮಾಡಿ ಪುನಃ ಅವರನ್ನು ಹಿಯರ್ ಮಾಡಿ ಕೊಡಿ ಅಂತ ಹೇಳ್ಕೊಂಡು ಬಂದಿದ್ದೆ, ಬಿಟ್ಟರೆ ಸ್ಟೇ ಅಲ್ಲ ಅದು, ಆ್ಯಕ್ಚುಲಿ ಫುಲ್ ಕ್ವಾಶ್ ಆಗಿದೆ ಆ್ಯಕ್ಚುಲಿ. ಮತ್ತು ಎರಡನೇದಾಗಿ ಈಗ ಒಂದು ಮಧ್ಯ ಮಧ್ಯೆ ಕೆಲವು ಬಸ್ಸು ಹೋಗ್ತಾ ಇಲ್ಲದೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ, ಇಲ್ಲದೆ ಇರ್ಬೋದು, ಕೆಲವರದ್ದೆಲ್ಲ ಉಂಟು. ಆ್ಯಕ್ಚುಲಿ ಏನಂತ ಹೇಳಿದರೆ, ಈ KSRTC ಈಗ ನರ್ಮ್ ಬಸ್ಗಳು ಏನು, KSRTC ಬಸ್ಗಳು ಏನು ಬಿಟ್ಟಿದ್ರಿ, ನರ್ಮ್ ಬಸ್ ಅಂತಲ್ಲ, 5:30 ಅವರು ಆ್ಯಕ್ಚುಲಿ ಅವ್ರ ಆಪರೇಷನ್ ಕ್ಲೋಸ್ ಮಾಡಿ ಬಿಡ್ತಾರೆ. 5:30 ನಾಡು 9:30 ಒಂದೇ ಒಂದು KSRTC ಬಸ್ಸು ಓಡುವುದಿಲ್ಲ. ಅದನ್ನು ನಾವೇ ಆ್ಯಕ್ಚುಲಿ ನಾವೇನು ಬಸ್ಸನ್ನು ಯಾವ ಶೆಡ್ಯೂಲನ್ನು ಸ್ಟಾಪ್ ಮಾಡಲಿಲ್ಲ ಆ್ಯಕ್ಚುಲಿ KSRTC ಬಂದನ್ನು ಯಾವ. ಒಂದೇ ನಿಮಿಷ, ಒಂದೇ ನಿಮಿಷ ಸರ್, ತಮ್ಮ ಚರ್ಚೆ ಮುಂದುವರಿಸೋಣ. ಹಲೋ, 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 ಹಾಂ, ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಕರೆ ಮಾಡ್ತಿದ್ರಿ ಸರ್? ನಾಗರಾಜ್ ಹೇಳಿ, ಮಲ್ಪೆಯಿಂದ. ಹಾಂ ಹೇಳಿ ನಾಗರಾಜ್. ನಮಗೆ ಹೇಳಿಕೆ ಅಂತಲ್ಲ ಸರ್, ನಾವು KSRTC ಸಪೋರ್ಟೇ ಕೊಡ್ತೇವೆ. ಯಾಕಂದ್ರೆ ಅವ್ರದ್ದೊಂದು ಕ್ವಾಲಿಟಿ ಉಂಟು ಬಸ್ಸಿಗೆ, ಮತ್ತೆ ಮ್ಯಾನರ್ಸ್ ಉಂಟು ಡ್ರೈವರ್ಸಿಗೂ ಕಂಡಕ್ಟರಿಗೂ, ಮತ್ತೆ ರ್ಯಾಶ್ ಡ್ರೈವಿಂಗ್ ಮಾಡುದಿಲ್ಲ, ಅರ್ಧ ಹತ್ತುವಾಗ ರೈಟ್ ಅಂತ ಹೇಳಿ ಅಡಿ ಹಾಕೊಂಡು ಹೋಗುದಿಲ್ಲ. ಈ ಪ್ರೈವೇಟ್ ಬಸ್ನವರಿಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಏನ್ ಮಾಡಿದ್ರು ಡ್ರೈವರ್ಸಿಗೆ ಮ್ಯಾನರ್ಸ್ ಇಲ್ಲ. ಕೋರ್ಟ್ ಎದುರಾಗ್ಲಿ ಹಾಸ್ಪಿಟಲ್ ಇದ್ರೆ ಹಾರ್ನ್ ಹಾಕೊಂಡು ಹೋಗ್ತಾರೆ, ಹೆಡ್ ಲೈಟ್ ಆನ್ ಮಾಡ್ತಾರೆ, ಲೇಡೀಸ್ ಹೋಗುವಾಗ ಪುನಃ ಹಿಂದೆಂದ ಹಾರ್ನ್ ಹಾಕ್ತಾರೆ. ಇವರಿಗೆ ಕ್ವಾಲಿಟಿ ಕೊಡ್ಲಿಕ್ಕೆ ಆಗುದಿಲ್ಲ ಸರ್ವಿಸ್. ಸರ್ ನಾಗರಾಜ್ ಅವ್ರ, ಈಗ ಇನ್ನೊಂದು ಪ್ರಶ್ನೆ ಏನಿರೋದಂದ್ರೆ, ಈಗ ಪ್ರೈವೇಟ್ ಬಸ್ನವರು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಕರಾವಳಿ ಭಾಗದಲ್ಲಿ ಜನರ ಜೊತೆಗೆ ಕೆಲಸಗಳನ್ನ ಮಾಡ್ಕೊಬಂದಿದೆ, ಆದ್ರೆ ಕ್ವಾಲಿಟಿ ಸರ್ವಿಸ್ ಕೊಡ್ಲಿ, ಜನ ಬರ್ತಾರೆ. ಈಗ ಕ್ವಾಲಿಟಿ ಸರ್ವಿಸ್ ಕೊಟ್ರೆ ಪ್ರೈವೇಟ್ನವ್ರು ಬೇಕು ಅಂತ ಹೇಳ್ತಿದ್ರಿ. ಕರೆಕ್ಟ್ ಕೊಟ್ರೆ ಬರಲಿ ಸರ್, ನೀವು ಕಾಂಪಿಟೇಷನ್ ಕೊಡ್ಲಿ, ಅದು ಬಿಟ್ಟು ಇವರು KSRTC ಬೇಡ ಇದು ಬೇಡ. KSRTC ಇವ್ರು ಹೋಗಿ ಒಂದು 40ಕ್ಕಿಂತ ಸ್ಪೀಡ್ ಹೋಗುದಿಲ್ಲ ಅವರು. ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಇಲ್ಲ ಸರ್, ಒಂದೇ ಹೇಳಿದ್ರು, ಇವರು ಕ್ವಾಲಿಟಿ ಕೊಡ್ಲಿ, ಮತ್ತೆ ಇವರು ಪ್ರೊಟೆಸ್ಟ್ ಮಾಡ್ಲಿ. ಎಸ್, ಓಕೆ ಓಕೆ, ಥ್ಯಾಂಕ್ ಯು. ಈಗ ಇವರು ಹೇಳಿದಾಗೆ ನಮ್ಮಲ್ಲಿ ಕೆಲವರು ಇದ್ದಾರೆ, ಕೆಲವು ಕಂಡಕ್ಟರ್ ಡ್ರೈವರು ರ್ಯಾಶ್ ಗೀಶು ಮಾತಾಡುವವರು ಇದ್ದಾರೆ, ಎಲ್ಲರೂ ಹಾಗಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಕೆಲವು ಗ್ರಾಮೀಣ ಭಾಗದಿಂದ ಬರ್ತಾರಲ್ಲ, ಆಕ್ಚುಲಿ ಗ್ರಾಮೀಣ ಭಾಗದ ಬರೋ ಬಸ್ಸುಗಳು ಅಲ್ಲಿನ ಪ್ರಯಾಣಿಕರಿಗೆ ಮತ್ತು ಕಂಡಕ್ಟರಿಗೆ ಮತ್ತು ಡ್ರೈವರಿಗೆ ಅಷ್ಟೊಂದು ಬಾಂಧವ್ಯ ಉಂಟು ಆ್ಯಕ್ಚುಲಿ, ಅಂದರೆ ಅಷ್ಟು ಬಾಂಧವ್ಯ ಉಂಟು ಆ್ಯಕ್ಚುಲಿ. ಮತ್ತು ನಾವು ಇದು ಎಷ್ಟು ವರ್ಷದಿಂದ ಈ ಆ್ಯಕ್ಚುಲಿ ಈ ಕಾರ ನಮ್ಮ ಕರಾವಳಿ ಭಾಗ, ನೀವು ಆ್ಯಕ್ಚುಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ನೋಡಿ, ಆಚೆ ಉಪ್ಪಿನಂಗಡಿ ಆ ಸೈಡ್ ನೋಡಿ, ಅಲ್ಲಿನ ಡೆವಲಪ್ಮೆಂಟ್ ಮತ್ತು ಇಲ್ಲಿನ ಡೆವಲಪ್ಮೆಂಟ್ ನೋಡುವಾಗ, ಇದು ಆ್ಯಕ್ಚುಲಿ ಒಂದು ಕರಾವಳಿ ಭಾಗ ಒಂದು ಅಭಿವೃದ್ಧಿಯಲ್ಲಿ ಖಾಸಗಿ ಬಸ್ಸುಗಳ ಪಾತ್ರ ಗಣನೀಯವಾದದ್ದು ಆ್ಯಕ್ಚುಲಿ, ಮಹತ್ತರವಾದದ್ದು ಆ್ಯಕ್ಚುಲಿ. ಮತ್ತು ಎರಡನೇದಾಗಿ ಈಗ ಆ್ಯಕ್ಚುಲಿ KSRTC ಅಂತ ಹೇಳಿದರೆ, ಆ್ಯಕ್ಚುಲಿ ಈಗ ನೀವು ಹೇಳ್ತಿದ್ರಿ, ಈಗ KSRTC ಒಂದೊಂದು ಆವರೇಜ್ ನನ್ನ ನೋಡಿದ ಪ್ರಕಾರ KSRTCಯಲ್ಲಿ 8,548 ಬಸ್ ಉಂಟು, ಅವರು ದಿವಸಕ್ಕೆ 320 ಕಿಲೋಮೀಟರ್ ಓಡಿ ಅನ್ನೋ ಅವರೇಜ್ 9,000 ಕಲೆಕ್ಷನ್ ಬರ್ತದೆ ಸರ್. ಒಂದು ಕರೆ ಇದೆ, ಒಂದು ಕರೆ ಇದೆ. ಹಲೋ, ನಮಸ್ತೆ, ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ಸರ್ ನಾವು ಕಾಪುರ್ ಮಾತಾಡ್ತೇವೆ, ಶೇಖ್ ನಜೀರ್ ಅಂತ ಹೇಳಿ. ಹಾ ಹೇಳಿ ಕಾಪು ಅವರು. ಸರ್ ಈಗ ಈಗ ಗವರ್ನಮೆಂಟ್ ಬಸ್ ಹಾಕಿದಾರಲ್ಲ ಸರ್, ಇದು ಒಳ್ಳೆ ಕೆಲಸ ಹಾಕಿದ್ದು, ಆದ್ರೆ ಸರ್ ಈ ಪ್ರೈವೇಟ್ ಬಸ್ ಗಿಂತ ಒಳ್ಳೆ ಸರ್ವಿಸ್ ಅವ್ರು ಕೊಡುದಿಲ್ಲ. ಯಾಕಂದ್ರೆ ಈಗ ಪ್ರೈವೇಟ್ ಬಸ್ ಅಂದ್ರೆ ಅಲ್ಲಿ ನಿಲ್ಲಿಸ್ತಾರೆ, ಆದ್ರೆ ಗವರ್ಮೆಂಟ್ ಬಸ್ ನವರು ಅಲ್ಲಿ ನಿಲ್ಲಿಸುದಿಲ್ಲ, ಅವರು ಒಂದು ಸ್ಟಾಪ್ ಇರಿಸಿ ಒಂದು ಸ್ಟಾಪ್ ಮಾಡಿ ಸೀದಾ ಹೋಗ್ತಾರೆ, ಆವಾಗ ಕೂಡ ಜನಗಳಿಗೆ ತುಂಬಾ ಕಷ್ಟ ಆಗ್ತದೆ ಅದರಲ್ಲಿ. ಅಲ್ಲ ಈಗ ನಾನು ಕೇಳ್ತಿರೋದು, ಈಗ ನರ್ಮ್ ಯೋಜನೆಯಲ್ಲಿ ಈಗ ಗ್ರಾಮೀಣ ನಗರ ಭಾಗಗಳಲ್ಲಿ ಆಯ್ತು, ನಗರ ಭಾಗಗಳಲ್ಲಿ ಅವರು ಸಂಚಾರ ಮಾಡ್ಲಿಕ್ಕೆ ನರ್ಮ್ ಯೋಜನೆಯಲ್ಲೇ ಅವಕಾಶ ಇದೆ. ಯಾವ್ದು ಬಸ್ ಅಂತ ಹೇಳಿ ಅವರು, ಎರಡು ಎರಡೇ ಸ್ಟಾಪ್ ಇರೋದು ಇವತ್ತು ನರ್ಮ್ ಬಸ್ಸಿಗೆ, ಎರಡೇ ಸ್ಟಾಪ್ ಇರೋದು. ವಿಜಿಲ್ ಹಾಕಿದಲ್ಲಿ ಕಂಡಕ್ಟರ್ ನಿಲ್ತಾನೆ, ಕೈ ತೋರಿಸದಲ್ಲಿ ನಿಲ್ತಾರೆ. ಎಲ್ಲ ಸಿಟಿ ಲಿಮಿಟಲ್ಲಿ ಎಲ್ಲ ಬಸ್ಗಳು ಇದ್ರೆ ಮಾಡ್ತವೆ. ಯಾವ ಬಸ್ ಅಂತ ಹೇಳಿ ಸರಿ ಮಾಡ್ತೇವೆ. ನಿರ್ದಿಷ್ಟ ಬಸ್ನ ಹೆಸರು ಹೇಳಿ, ನಿರ್ದಿಷ್ಟ ಬಸ್ ಹೇಳಿ ಅವರು, ಯಾವ್ದು ನಿರ್ದಿಷ್ಟ ಬಸ್ ಹೇಳಿ, ಒಟ್ಟಾಗಿ ಮಾತಾಡೋದಲ್ಲ, ನಿರ್ದಿಷ್ಟ ಬಸ್ ಹೇಳಿ ಯಾವ್ದಂತ. ಗವರ್ಮೆಂಟ್ ಬಸ್ ಅಂದ್ರೆ ಸರ್, ಗವರ್ಮೆಂಟ್ ಬಸ್ ಮಾಡಿದ್ದು ಒಳ್ಳೇದು ಕೆಲಸ. ಆದ್ರೆ ಏನಂದ್ರೆ ಗವರ್ಮೆಂಟ್ ಅವರು ಎಕ್ಸ್ಪ್ರೆಸ್ ಬಸ್ಗಳಿಗೆ ಮಾತಾಡ್ತಾರೆ, ಆದ್ರೆ ಪ್ರೈವೇಟ್ ಬಸ್ ಆಗಿಲ್ಲ ಸರ್. ಪ್ರೈವೇಟ್ ಬಸ್ ಅಂದ್ರೆ ನಮಗೀಗ ಒಂದು ಪ್ರಯಾಣವರು ಇದ್ರು ಕೂಡ ನಿಲ್ಲಿಸ್ತಾರೆ, ಆದ್ರೆ ಗವರ್ಮೆಂಟ್ ಬಸ್ ನಿಲ್ಲಿಸ್ತಾರೆ. ನಾವು ನೋಡಿದೆ ಮೊನ್ನೆ,
ಕಾಪಿಯಿಂದ ನಿಮ್ದು ಉಡುಪಿಗೆ ಹೋಗುವಾಗ ಕಾಪಿಯಿಂದ ಪಾಂಗಲಕ್ಕೆ ಹೋಗುವ ಸ್ವಲ್ಪ ಮುಂಚೆ ಬಸ್ ನಾವು ನಿಲ್ಲಿಸಿದೆವು, ನಾವು ಮೂರ್ ಜನ ಇದ್ದೇವೆ, ಮೂರ್ ಜನ ಬಸ್ ನಿಲ್ಲಿಸಲಿಲ್ಲ, ಸೀದಾ ಅವರ ಗವರ್ಮೆಂಟ್ ಬಸ್ ಅವರು. ಅದೇ ಪ್ರೈವೇಟ್ ಬಸ್ ಅವರಿಗೆ ನಾವು ಕೈ ತೋರಿಸಿದ್ರೆ ನಿಲ್ಲಿಸಿದ್ರು. ಆವಾಗ ಈ ಒಂದು ಸ್ಟಾಪ್ ಇಂದ ಒಂದು ಸ್ಟಾಪ್ ಗೆ ಹೋಗಿ ನಿಲ್ಲಿಸಿದ್ರೆ ಗವರ್ಮೆಂಟ್ ಬಸ್ ಇದ್ದು ಬೇಜಾರೆ, ಯಾಕಂದ್ರೆ ಜನಗಳಿಗೆ ಅದರಲ್ಲಿ ಪ್ರಯೋಜನ ಬೀಳುದಿಲ್ಲ, ಆದ್ರೆ ಕೆಲವು ಕಡೆ ಪ್ರಜೆಗೆ ಬೀಳ್ತದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಸರ್ಕಾರಿ ಬಸ್ಗಳು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರಿ. ಪ್ರಯೋಜನ ಕೆಲವು ಕಡೆ ಪ್ರಯೋಜನ ಬರ್ತದೆ, ಆದ್ರೆ ಈ ನಮ್ದು ಪ್ರೈವೇಟ್ ಬಸ್ ಆದ್ರೆ ಈಗ ನಾವು ಒಂದು ಸ್ಟಾಪ್ ಇದ್ರೆ ಒಂದು ಸ್ಟಾಪ್ ಗೆ ಮುಂಚೆ ಜನ ನಿಂತು ಒಂದ್ ಎರಡು ಜನ ಇದ್ರು ಬಸ್ ನಿಲ್ಲಿಸ್ತಾರೆ, ಲೋಕಲ್ ಬಸ್, ಆದ್ರೆ ಗವರ್ನಮೆಂಟ್ ಬಸ್ ನಿಲ್ಲಿಸುದಿಲ್ಲ. ಕರೆಕ್ಟ್ ಕರೆಕ್ಟ್, ಓಕೆ, ಥ್ಯಾಂಕ್ ಯು ಶೇಖ್ ಅವರೇ ತಮ್ಮ ಮಾಹಿತಿಗಳಿಗೆ. ಇದರಲ್ಲಿ ಏನು ಗೊತ್ತುಂಟಾ, ಗವರ್ಮೆಂಟ್ ಬಸ್ಗಳು ಬಂದ್ರೆ ಒಂದರಿಂದ ಒಂದು ಬರ್ತಾ ಇರ್ತದೆ ಕಡೆ, ಮತ್ತೆ ಅರ್ಧ ಗಂಟೆ ಒಂದ್ ಗಂಟೆ ಬಸ್ಗಳು ಇರುವುದಿಲ್ಲ. ಈಗ ಈಗ ನಾವೇನು ಈಗ ಇವ್ರ ನರ್ಮ್ ಬಸ್ಗಳನ್ನ ಅಲ್ಲಿ ಓಡಿಸಬಾರ್ದು. ಈಗ ನಿಮ್ಮ ಉದ್ದೇಶ ಎಂತ, ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತೀರಿ. ನಾವು ಹೇಳೋದು ಆಕ್ಚುಲಿ ವೀಕ್ಷಕ ಕರೆ ಮಾಡುವಾಗ ನಮಗೆ ಸರ್ಕಾರಿ, ನಾವು ಹೇಳೋದು ನರ್ಮ್ ಬಸ್ಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಓಡಿಸಬಾರ್ದು. ಆಕ್ಚುಲಿ ಇದು ಟೋಟಲಿ ಏನಂತ ಹೇಳಿದ್ರೆ, ಈಗ ಏನಂತ ಹೇಳಿದ್ರೆ, ಈಗ ಸಪೋಸ್ ಆರ್ಡಿನರಿ ಮನುಷ್ಯ ತಪ್ಪು ಮಾಡಿದ್ರೆ ಹೇಳ್ತಾರೆ ಇದು ಜಿಲ್ಲಾಡಳಿತವೇ ತಪ್ಪು ಮಾಡ್ತಾ ಉಂಟು, ಒಂದನೇದಾಗಿ ಪರ್ಮಿಟ್ ಕೊಟ್ಟಿದ್ದು ತಪ್ಪು ಅಂತ ಹೈಕೋರ್ಟ್ ಹೊಡೆದ ಬಿಡಿ, ಅದು ಕೋರ್ಟ್ನಲ್ಲಿ ಕ್ವಶನ್ ಮಾಡ್ತಾರೆ, ಅದು ಬೇರೆ ವಿಷಯ. ಹೇಸ್ಟಿಯಾಗಿ ಡಿಸಿಷನ್ ತಗೊಂಡು ಪರ್ಮಿಟ್. ಒಂದೇ ನಿಮಿಷ ಸರ್, ಒಂದೇ ನಿಮಿಷ, ನಿಮ್ಮ ಅಭಿಪ್ರಾಯನ ಕೇಳ್ತೇನೆ. ಹಲೋ, ಹಲೋ, ತಾವು ಎಲ್ಲಿಂದ ಮಾತಾಡ್ತಿದ್ರಿ ಸರ್, ತಮ್ಮ ಹೆಸರು ಏನು ಹೇಳಿ? ನಾವು ಕಾರ್ಕಳದಿಂದ. ಹೇಳಿ, ತಮ್ಮ ಹೆಸರು ಹೇಳಿ ಸರ್. ನಾವು ರಾಜೇಶ್ ಅಂತ ಹೇಳಿ. ಹೇಳಿ ರಾಜೇಶ್ ಅವರು. ಅಲ್ಲ, ನಿಮ್ಮ ಸಂಭಾಷಣೆ ಎಲ್ಲ ನೋಡ್ತಿದ್ದೇವೆ, ಆದ್ರೆ ಸಂಭಾಷಣೆ ಆಕ್ಚುಲಿ ನರ್ಮ್ ಬಸ್ ಬಗ್ಗೆ ಮಾತಾಡ, ಸರ್ಕಾರಿ ಬಸ್ ಇದು ಬಸ್ ಅಂತ ಹೇಳಿ, ಪ್ರೈವೇಟ್ ಬಸ್ ಅಂತ. ಹಲೋ, ಕೇಳ್ತಾ ಇದೆ ಸರ್, ಹೇಳಿ. ಸರ್ಕಾರಿ ಬಸ್, ಈಗ ನರ್ಮ್ ಬಸ್ ಯೋಜನೆ ಆಕ್ಚುಲಿ ನರ್ಮ್ಸ್ ನಾರ್ಮ್ಸ್ ಪ್ರಕಾರ ಕೆಲವು ತುಂಬಾ ಎಲ್ಲ ಅದಕ್ಕೆ ಕೇಳ್ತಾ ಇದೆ, ಹೇಳಿ, ಮುಂದುವರಿಸಿ ಸರ್. ಅದಕ್ಕೆ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದೆಲ್ಲ ನಾವು ಹೇಳುವಂತ ಹೇಳಿದ್ರೆ, ಸರ್ಕಾರಿ ಬಸ್ ಬರಲಿ ತೊಂದರೆ ಇಲ್ಲ, ಸರ್ಕಾರಿ ಬಸ್ ಬರುವವರು ಜನರಿಗೆ ಒಳಿತಿಗೆ ಹಾಕಿ ಬರೀದು, ಎಲ್ಲರೂ ಎಲ್ಲಿ ಜನರಿಗೆ ಅಗತ್ಯವಿದೆ. ನರ್ಮ್ ನಾರ್ಮ್ಸ್ ಮೇನ್ ನಾರ್ಮ್ಸ್ ಏನಂತ ಹೇಳಿದ್ರೆ, ನರ್ಮ್ ಯೋಜನೆ ಎಲ್ಲಿ ಬಿಡಬೇಕಂತೆ, ವೇರ್ ದೇರ್ ಇಸ್ ಆರ್ಗನೈಸ್ಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲ ಅಲ್ಲಿ ಬಿಡ್ಲಿಕ್ಕೆ. ಆರ್ಗನೈಸ್ಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಿ ಇಲ್ಲ ಅರ್ಬನ್ ಮತ್ತೆ ಇದರಲ್ಲಿ, ಅಲ್ಲಿ ಬಿಡ್ಲಿ, ಅಲ್ಲಿ ಬಿಡ್ಲಿ, ಅದು ಬಿಡ್ಲಿ. ಈಗ ನಮ್ಮ ಉಡುಪಿ ಕ್ಷೇತ್ರದಲ್ಲಿ, ಬೆಂಗಳೂರು ಕ್ಷೇತ್ರದಲ್ಲಿ ಒಂದೊಂದು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ಬರ್ತಿದೆ. ಆವಾಗ ಇಷ್ಟು ಪೈಪೋಟಿ ಇರುವಾಗ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇದೆ, ಅದೆಲ್ಲ ಆಗ್ತದೆ. ಇನ್ನು ನಮ್ಮ ಉಡುಪಿ ಜನತೆ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ, ಜನಸಂಖ್ಯೆಗಿಂತ ಜಾಸ್ತಿ ಇಂತ ನಮ್ಮ ಬಸ್ ಇದೆ. 2000 ಬಸ್, 2000 ಜನಸಂಖ್ಯೆ ಇದ್ರೆ ಒಂದು ಬಸ್. ಇದು 2000 ನಮ್ದು ಸಿಟಿ ಬಸ್, ಮತ್ತೆ 300 ಬಸ್ ಶಟಲ್ ಬಸ್, ಸಿಟಿ ಬಸ್ ಅಂತ ಹೇಳಿದ್ರೆ 400-500 ಬಸ್ ಇದೆ. 400-500 ಬಸ್ ಜನಸಂಖ್ಯೆಗಿಂತ ಬಸ್ ಜಾಸ್ತಿ ಇದ್ರೆ ಪುನಃ ಬಸ್ ಬರ್ಲಿ, ನರ್ಮ್ ಬಸ್ ಬರ್ಲಿ, ಎಲ್ಲಿ ಅಗತ್ಯ ಉಂಟು ಜನರಿಗೆ ಅಗತ್ಯ ಉಂಟು ಅರ್ಧ ಗಂಟೆ. ಈಗ ಖಾಸಗಿ ಬಸ್ ಮಾಲಕರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ನರ್ಮ್ ಬಸ್ ಯೋಜನೆ ಅನುಷ್ಠಾನವೇ ಗ್ರಾಮೀಣ ಭಾಗಗಳಿಗೆ ಅಲ್ಲ, ಅದು ನಗರ ಭಾಗಗಳಿಗೆ ಪೂರಕವಾಗಿರುವಂತದ್ದು ಅಂತ ಅವರ ಆರೋಪ. ಆದ್ರೆ ಏನು ಇನ್ನೊಬ್ಬರು ಅತಿಥಿಗಳು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದು ನಗರ ಅಭಿವೃದ್ಧಿ ಆಗೋದೇ ಗ್ರಾಮೀಣ ಭಾಗಗಳಿಂದ ಬರುವ ಜನರಿಂದ ಅಂತ. ಸೊ ತಾವೇನು ವ್ಯಾಖ್ಯಾನ ಮಾಡಿ? ನರ್ಮ್ ಬಸ್ ಅಂತ ಹೇಳಿದ್ರೆ ನಗರಕ್ಕೆ, ಅಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಿ ಇಲ್ಲ, ಆರ್ಗನೈಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಿ ಇಲ್ಲ ಅಲ್ಲಿ ಪೂರಕವಾದದ್ದು. ಈಗ ಅಂತ ಹೇಳಿದ್ರೆ ಅಲ್ಲಿ ಧಾರವಾಡ ಇದೆ, ಚಿತ್ರದುರ್ಗ ಇದೆ, ಬೆಳಗಾಂ ಇದೆ, ಅಲ್ಲಿ ನೋಡಿ KSRTC ಬಸ್ ಓಡ್ತಾರೆ. ಇವರೆಲ್ಲ ಹೇಳಿದ KSRTC ಬಸ್ ಅವ್ರು ಎಷ್ಟು ಗಂಟೆ, 1 ಗಂಟೆ 2 ಗಂಟೆಗೆ ಎಲ್ಲ ಇದೆ. ಚಿತ್ರದುರ್ಗದಲ್ಲಿ ಟಾಪ್ ಬಸ್ಸಿನ ಟಾಪ್ ಅಲ್ಲೆಲ್ಲ ಹೋಗ್ತಿದ್ದಾರೆ. ರಾಮನಗರ, ಶಿವಮೊಗ್ಗ, ಭದ್ರಾವತಿ ಅಲ್ಲೆಲ್ಲ ಇದೆ. ಅದು ಗ್ರಾಮೀಣ ಅರ್ಬನ್ ಆರ್ಗನೈಸ್ಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಿ ಇಲ್ಲ ಅಂತ ಹೇಳಿ ನರ್ಮ್ ಯೋಜನೆ, ಅದು ನರ್ಮ್ ನಾರ್ಮ್ಸ್ ಪ್ರಕಾರ 1000 ಪುಟಗಳಿದೆ ನರ್ಮ್ ನಾರ್ಮ್ಸ್ ಇದು. ಓಕೆ ಓಕೆ ರಾಜೇಶ್ ಅವರೇ, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ನಾರ್ಮ್ಸ್ ಬಗ್ಗೆ ಮಾತಾಡೋದಿಲ್ಲ, ಜನರಿಗೆ ಅಗತ್ಯತೆ ಬಗ್ಗೆ ಮಾತಾಡ್ತೇನೆ. ಇವತ್ತು ಖಾಸಗಿ ಬಸ್ನಿಂದ ಜನ ಎಷ್ಟು ಬವಣೆ ಪಡ್ತಾ ಇದ್ದಾರೆ, ಜನರಿಗೆ ಬೇಕಾಗಿದೆ, ಜನಸಂಖ್ಯೆ ಇಲ್ಲ ಹೇಳಿದವರು. 2011 ಜನಸಂಖ್ಯೆ ನೋಡಿ, ಈಗ ಇರುವ ಜನಸಂಖ್ಯೆ ನೋಡಿ. ಇವತ್ತು ಉಡುಪಿಗೆ ಹಾಗೂ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಬಂದ ಯಾವುದೇ ಅಧಿಕಾರಿಗಳು ಜನಸಂಖ್ಯೆ ಇಲ್ಲ ಅಂತ ದಯವಿಟ್ಟು ಚರ್ಚೆಯನ್ನು ಮುಂದುವರ್ಸೋಣ. ವೀಕ್ಷಕರು, ನಮ್ಮ ಚರ್ಚೆ ಮುಂದುವರಿತಿದ್ದು ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮ ಇವತ್ತಿನ ಚರ್ಚೆಯ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಸಂಚಾರ ಗುದ್ದಾಟ ಏನು, KSRTC ಮತ್ತು ಖಾಸಗಿ ಬಸ್ಸುಗಳ ನಡುವಿನ ಗೊಂದಲಗಳು ಮತ್ತು ಘರ್ಷಣೆಗಳು, ನ್ಯಾಯಾಲಯದ ಮೆಟ್ಟಿಲೇರಿ ಒಂದು ಹಂತಕ್ಕೆ ಜಜ್ಮೆಂಟ್ ಆದರೂ ಕೂಡ ಮತ್ತೆ ಪುನಃ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ವಿರುದ್ಧ ಮೇಲ್ಮನವಿ ಕೊಡ್ತೇವೆ, ಸಲ್ಲಿಸ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳಿದರು. ಈ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಚರ್ಚೆ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ. ಸಾಕಷ್ಟು ವೀಕ್ಷಕರು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಮಾತಾಡ್ತಾ ಹೇಳಿದರು ಸರ್ಕಾರಿ ಬಸ್ಸುಗಳು ನಮಗೆ ಬೇಕು ಅನ್ನುವಂಥದ್ದು. ಆದರೆ ಎಲ್ಲ ಒಂದು ಕಡೆ ಹೈಕೋರ್ಟು ಏನು ಖಾಸಗಿ ಬಸ್ ಮಾಲಕರ ಪರವಾಗಿ ತೀರ್ಪು ಕೊಟ್ಟು, ಇದು ಕೂಡ ಯಾಕೆ ಅನ್ನುವಂಥದ್ದು, ಸಾರ್ವಜನಿಕರ ಅಭಿಪ್ರಾಯವನ್ನು ಮೀರಿ ಒಂದು ಹೈಕೋರ್ಟ್ ಜಜ್ಮೆಂಟ್ ಮಾಡಬೇಕಾದಕ್ಕೆ ಏನೋ ಒಂದು ಕಾರಣ ಇರುತ್ತೆ, ಅದನ್ನು ಕೂಡ ನಾವು ಕೇಳೋಣ. ಅದಕ್ಕಿಂತ ಮೊದಲು ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್, ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಧನಂಜಯ ಅಂತ, ಬೀಲೂರು. ಹಾ ಹೇಳಿ ಧನಂಜಯ ಅವರ. ಈಗ ನರ್ಮ್ ಬಸ್ ಬಂದದ್ದು ಒಳ್ಳೇದಾಗಿದೆ ಅದು. ಅಂದ್ರೆ ಖಾಸಗಿ ಬಸ್ನವರು ಸ್ವಲ್ಪ ಟಿಕೆಟಿನ ಬಗ್ಗೆ ಆಗ್ಲಿ ಇದ್ ಮಾಡ್ತಾ ಇದ್ರು, ಎಂತ ಜಾಸ್ತಿ ಮಾಡಿ ರೇಟ್ ಎಲ್ಲ ಜಾಸ್ತಿ ಮಾಡಿ ಮಾಡ್ತಿದ್ರು. ಇದು ನರ್ಮ್ ಬಸ್ ಪ್ರಮೋದ್ ಮಧ್ವರಾಜರ ದಿಟ್ಟ ನಿರ್ಧಾರ, ಬೇರೆ ಯಾರಾದ್ರೂ ಮಾಡ್ತಾ ಇರ್ಲಿಲ್ಲ. ಅವರು ಒಂದು ದಿಟ್ಟ ನಿರ್ಧಾರ ತಗೊಂಡು ಖಾಸಗಿ ಬಸ್ ಕೂಡ ಇರ್ಲಿ, ಅದು ಬೇಡ ಅಂತ ಹೇಳುದಿಲ್ಲ. ಇದು ನರ್ಮ್ ಬಸ್ ಬಂದ್ರೆ ಒಂದು ಪ್ರಯಾಣಿಕರಿಗೆ ನಮ್ಗೆಲ್ಲ ಒಳ್ಳೇದಾಗ್ತದೆ. ಓಕೆ, ಥ್ಯಾಂಕ್ ಯು ಧನಂಜಯ ಅವರು, ತಮ್ಮ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ತಾವು ಮಾತಾಡ್ತಾ ಇದ್ರಿ, ಜನಸಂಖ್ಯೆ ಆದರೆ ಅಲ್ಲ, 2011 ನಂತರ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಹೌದು, ಜಾಸ್ತಿ ಸಂಖ್ಯೆ ಆಗಿದೆ. ಇವತ್ತು ಯಾರೋ ಅಧಿಕಾರಿಗಳು ಇವತ್ತು ಉಡುಪಿ ಹಾಗೂ ದಕ್ಷಿಣ ಜಿಲ್ಲೆಯಲ್ಲಿ ಬಂದರೆ ಕೊಟ್ಟು ಸಾಯಿ ಇಲ್ಲೇ ಸೈಡ್ ತಗೊಂಡು ಇಲ್ಲೇ ಇರ್ತಾರೆ. ಇಲ್ಲಿ ಅಷ್ಟು ಒಳ್ಳೆಯ ಸೇವೆಗಳಿದೆ. ಇವತ್ತು ನಾನು ಖಾಸಗಿ ಏನು ಬಸ್ ಮಾಲಕರ ಸೇವೆಯನ್ನು ಸಾರಾಸಾಗಟಾಗಿ ತಿರಸ್ಕರಿಸಲಿಕ್ಕೆ ಸಾರಾಸಾಗಟಾಗಿ ನಾನು ತಿರಸ್ಕರಿಸಬೇಕಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಅದು ಕೂಡ ಬೇಕು. ಇವತ್ತು ಸೌಹಾರ್ದತೆಯಲ್ಲಿ ಒಂದು ಸೌಹಾರ್ದ ಆರೋಗ್ಯಕರವಾದ ಸ್ಪರ್ಧೆ ಇರಲಿ, ಅದು ಬೇಡ ಅಂತ ಹೇಳೋದು. ಆರೋಗ್ಯಕರವಾದ ಸ್ಪರ್ಧೆ ಇರಲಿಕ್ಕೆ ಒಂದು ಕಾರಣ ಆಗ್ತದೆ ಏನಂತ ಹೇಳಿ, ಆಲ್ರೆಡಿ ಯಾವ ಬಸ್ ಆಪರೇಟ್ರು ಒಂದು ಒಳ್ಳೆ ಫೈನಾನ್ಷಿಯಲಿ ಸೌಂಡ್ ಇಲ್ಲ, ನಾನು ಸತ್ಯ ಹೇಳ್ತೇನೆ. ಯಾಕಂದರೆ ನಾವು ಪ್ರತಿ ವರ್ಷ ನೋಡ್ತೇವೆ ಬೇರೆ ಆಲ್ಟರ್ನೇಟಿವ್ ವೆಹಿಕಲ್, ಬೈಕು, ಸ್ಕೂಟ್ರು, ರಿಕ್ಷಾ ಮತ್ತು ಕಾರ್ಗಳೆಲ್ಲ ಈಗ ಬಸ್ನಲ್ಲಿ ತಿರುಗುವ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಉಂಟು. ಅಂಥದ್ರಲ್ಲಿ ಖಾಸಗಿ ಬಸ್ನವರು ಭಾರಿ ಕಷ್ಟದಲ್ಲೇ ಈಗ ನೋಡಿ, ನಮ್ಮ ಈ ಡಿಬೇಟ್ ಟೈಮ್ನಲ್ಲಿ ಸಾಕಷ್ಟು ಜನ ಗವರ್ಮೆಂಟ್ ನರ್ಮ್ ಬಸ್ ಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ನೀವು ತಾವು ಹೇಳ್ತಾ ಇದ್ರಿ ಬೇಡ ಅಂತ ಹೇಳ್ತಾ ಇದ್ರಿ, ನೀವು ನ್ಯಾಯಾಲಯದ ಮೆಟ್ಟಿಲ್ ಇರಿದ್ರಿ. ಇದ್ರ ಬಗ್ಗೆ ಒಂದು ಒಂದು ನಿಮಿಷ ಚರ್ಚೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ, ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಇಮ್ತಿಯಾಸ್ ಅಂತ. ಹೇಳಿ. ಪ್ರಮೋದ್ ಮಧುವರಾಜ್ ಮತ್ತೆ ಸುರೇಶ್ ನಾಯಕ್ ಅವರ ವೈಯಕ್ತಿಕ ಉದ್ದೇಶದಿಂದ ಇದು ಹಾಕಿದ್ದು ನರ್ಮ್ ಬಸ್, ಯಾಕಂದ್ರೆ ಇಲ್ಲದ್ರೆ ಜನರಿಗೆ ಉಪಕಾರ ಆಗುವಂತ ಆಗ್ಲಿಲ್ಲ. ಯಾಕಂದ್ರೆ ನೋಡಿ, ಇದು ಪ್ರೈವೇಟ್ ಬಸ್ ಇದೆ, ಅಲ್ಲಿಯೇ ಜಾಸ್ತಿ ಬಸ್ ಹಾಕಿದ್ದಾರೆ, ಜನರಿಗೆ ಉಪಕಾರ ಆಗುದಾದ್ರೆ ಎಲ್ಲಿ ಬಸ್ ಇಲ್ಲ ಅಲ್ಲಿಗೆ ಹಾಕ್ಬೇಕಿತ್ತು ಇವರು. ಹೌದಲ್ವಾ ನೋಡಿ, ಎಲ್ಲಿಗೆ ಜನರಿಗೆ ಎಲ್ಲಿ ಉಪಕಾರ ಆಗ್ಬೇಕು ಅಲ್ಲೇ ಆಗ್ಬೇಕು. ಬಸ್ ಯೋಜನೆ ಅನುಷ್ಠಾನದಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರೆ. ಎಲ್ಲಿ ಯಾವ ಯಾವ ಇದ್ರಲ್ಲಿ ಬಸ್ ಇದೆ ಅದೇ ರೂಟಲ್ಲಿ ಹಾಕಿದ್ರೆ ಏನು ಪ್ರಯೋಜನ ಉಂಟು? ಅದರಲ್ಲಿ ಈಗ ಅವರು ಯಾರಿಗಾದ್ರೂ ತೊಂದರೆ ಆಗುದಕ್ಕಿಂತ ಎಲ್ಲಿ ಜನರಿಗೆ ಉಪಕಾರ ಆಗ್ತದೆ ಅಲ್ಲೇ ಆಗ್ಬೇಕು ಬಸ್. ಓಕೆ, ಇಮ್ತಿಯಾಸ್ ಅವರ ತಮ್ಮ ಅಮೂಲ್ಯವಾದ ಮಾತುಗಳನ್ನ ಹೇಳಿದ್ರಿ, ಧನ್ಯವಾದಗಳು ಸರ್. ಇವತ್ತು ಉಡುಪಿ ಕೊಳಲ್ಗಿರಿ ಪೇತ್ರಿ ಬಸ್ ಇರ್ಬೋದು, ಉಡುಪಿ ಪ್ರಗತಿನಗರ ಬಸ್ ಇರ್ಬೋದು, ಮಣಿಪಾಲ ಶೇಡಿಮನೆ ಬಸ್ ಇರ್ಬೋದು, ಕುಂದಾಪುರ 90 ಬಸ್ ಇರ್ಬೋದು, ಉಡುಪಿ ಹೊನ್ನಾಳ ಬಸ್ ಇರೋದು, ಉಡುಪಿ ಕೆಳಸಂಕ ಬಸ್ ಇರ್ಬೋದು, ಇದೆಲ್ಲ ಅಗತ್ಯತೆ ಇದ್ದದ ಬಸ್ಸುಗಳಲ್ಲಿ ಉಡುಪಿ ಪಟ್ಲ ಇರ್ಬೋದು, ಉಡುಪಿ ಮರಣೆ ಇರ್ಬೋದು, ಎಬ್ರಿ ನೆಲ್ಲಿಕಟ್ಟೆ ಇರ್ಬೋದು, ಎಲ್ಲ ಕಡೆಯಲ್ಲಿ ಬಸ್ಸುಗಳು ಇದು ಅಗತ್ಯ ಗ್ರಾಮೀಣ ಪ್ರದೇಶ ಅಗತ್ಯವಾದ ಕಡೆಗೆ ಹಾಕಿದೆ. ಗ್ರಾಮೀಣ ಪ್ರದೇಶದಲ್ಲಿ ಈಗ ಏನು ನರ್ಮ್ ಬಸ್ ಕಾನೂನು ಬಾಹಿರವಾಗಿ ಓಡಿಸ್ತಾ ಇದ್ದಾರಲ್ಲ, ಈಗ ಬಸ್ ಇರಲಿ ಟೋಟಲಿ ಒಂದು ಯಾವುದೀಗ ಯಾರು ಸರ್ಕಾರದ ಸ್ವಾಮಿ ಆಗಲಿ ಯಾವುದೇ ಆಗಲಿ ಅವ್ರು ಓಡಿಸ್ಬೇಕಾದ್ರೂ ಒಂದು ಸರ್ಟನ್ ಪ್ರಾಫಿಟ್ ಬರಬೇಕಂತ ಉಂಟಲ್ಲ, ಏನು ಅವರೀಗ ಕಿಲೋಮೀಟ್ರಿಗೆ ಒಂದು 5 ರೂಪಾಯಿ ಸಹ ಬರ್ತಾ ಇಲ್ಲ. ಆ್ಯಕ್ಚುಲಿ ಸುಮ್ಮನೆ ಒಟ್ಟು ಓಡಿಸ್ತಾ ಇದ್ದಾರೆ. ಒಟ್ಟು ಟೋಟಲಿ ಒಂದು ಏನಂತ ಹೇಳಿದರೆ ಒಂದು ನಮೂನೆ ಏನೋ ಒಂದು ಇದು ಮಾಡಿ ಗ್ರಜ್ ಅಂತ ನಾ ಹೇಳುದಿಲ್ಲ, ಟೋಟಲಿ ಏನು ಪ್ರಯೋಜನ ಇಲ್ಲ. ಒಂದು ಬಸ್ ಬರ್ತದೆ ಅದರಿಂದ KSRTC ಮತ್ತದ್ದು ಮತ್ತೊಂದು ಬರ್ತದೆ, ಒಟ್ಟು ಸುಮ್ಮನೆ ಜನರಿಗೂ ಕನ್ಫ್ಯೂಷನ್ ಯಾವ ಬಸ್ ಹತ್ತುದು ಯಾವ ಬಸ್ ಇಳಿದು ಅಂತ ಹೇಳ್ಕೊಂಡು ಮಾತು ಹೇಳಿದ್ರು ವಸಂತ ಶೆಟ್ಟಿ ಕೇಳ್ತಾನೆ. ಇದು ಒಟ್ಟಾರೆಯಾಗಿ ಇವರು ಇಬ್ಬರ ನಡುವಿನ
ವೈಯಕ್ತಿಕ ಘರ್ಷಣೆಯನ್ನ ಈ ಬಸ್ ಬಿಡುವುದರಲ್ಲಿ ಬಿಟ್ಟಿದ್ದಾರೆ ಅಂತ ತಾವೇನು ಹೇಳ್ತಿದ್ದಾರೆ? ನ್ಯಾಯಾಲಯ ಯಾಕೆ ಇದರ ಬಗ್ಗೆ ನ್ಯಾಯಾಲಯ ಏನು, ನ್ಯಾಯಾಲಯ ಆಕ್ಚುಲಿ ಕ್ಲಿಯರ್ ಆಗಿ 4 ಪಾಯಿಂಟ್ ರೈಸ್ ಮಾಡಿದ್ದೇನೆ. ಒಂದನೇದಾಗಿ ಫಸ್ಟ್ ಕ್ಲಾಸ್ 4 ಪಾಯಿಂಟ್ ರೈಸ್ ಮಾಡಿ ಕ್ಲಿಯರ್ ಆಗಿ ಬರೆದಿದೆ. ಒಂದನೇದಾಗಿ ಇದು ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಎರಡನೇದಾಗಿ ವಯೋಲೇಷನ್ ಆಫ್, ಮೂರನೇದಾಗಿ ಎಕ್ಸೀಡಿಂಗ್ ದ ಅಥಾರಿಟಿ, ನಾಲ್ಕನೇದಾಗಿ ನಾಟ್ ಹಿಯರಿಂಗ್ ದ ಪ್ರೈವೇಟ್ ಆಪರೇಟರ್ಸ್. ಏನಂತ ಹೇಳಿದ್ರೆ ಈ ಆಕ್ಚುಲಿ ಎಲ್ಲ ಅಪ್ಲಿಕೇಶನ್ ಉಂಟಲ್ಲ, ಇದು 5ನೇ ತಾರೀಕಿಗೆ ಹಾಕಿ, 5 ಮಾರ್ಚ್ 5ಕ್ಕೆ ಹಾಕಿ, 15ಕ್ಕೆ ರೂಟ್ ಸರ್ವೆ ಮಾಡಿ 21ರಲ್ಲಿ ಗ್ರ್ಯಾಂಡ್ ಮಾಡಿದ್ದಾರೆ. ಮೊದಲಿಂದ ಬಂದ ನಡ್ಕೊಂಡು ಬಂದ ಪದ್ಧತಿ ಸೈನ್ಸ್ ಸಿನ್ಸ್ 1989 ಆ್ಯಕ್ಟ್ ಚೇಂಜ್ ಆದ ನಂತರ ನಡ್ಕೊಂಡು ಬಂದ ಪದ್ಧತಿ ಆಗ ಅಂತ ಹೇಳಿದರೆ, ಅಪ್ಲಿಕೇಶನ್ ಹಾಕೋದು, ನಂತರ ಗ್ರ್ಯಾಂಡ್ ಮಾಡೋದು, ನಂತರ ಅಥಾರಿಟಿ ಉಂಟಲ್ಲ ಸೆಕ್ರೆಟರಿಗೆ ಪವರ್ ಡೆಲಿಗೇಟ್ ಮಾಡೋದು, ಸೆಕ್ರೆಟರಿ ಟೈಮಿಂಗ್ಸ್ ಮೀಟಿಂಗ್ ಕರೆದು ಟೈಮಿಂಗ್ಸ್ ಸೆಕ್ಟರ್ ಆಪರೇಟರ್ಸ್ನೆಲ್ಲ ಹೇಳೋದು, ಟೈಮಿಂಗ್ ಎಸೈನ್ ಮಾಡಿ ನಂತರ ಪರ್ಮಿಟ್ ಇಶ್ಯೂ ಮಾಡೋದು, ಇವೆಲ್ಲ ಕಾಲಮಿತಿಯಲ್ಲೇ ಆಗುವಂಥದ್ದು. ಆ್ಯಕ್ಚುಲಿ ಇಲ್ಲಿ ಎಲ್ಲವನ್ನು ವಯೊಲೇಟ್ ಮಾಡಿ ಆ ಮೀಟಿಂಗ್ನಲ್ಲಿ ಉಂಟಲ್ಲ ಎಲ್ಲವನ್ನು ವಯೊಲೇಟ್ ಮಾಡಿ, ಒಂದನೇದಾಗಿ ಹೇಸ್ಟಿ ಡಿಸಿಷನ್ ವಿದಿನ್ 15 ಡೇಸ್ ಎಲ್ಲ ಆಗಿದೆ, ಎರಡನೇದಾಗಿ ಆಲ್ರೆಡಿ ಒಂದು ಆರ್ಡ್ರ್ ಇದ್ದಿತ್ತು ಹೈಕೋರ್ಟಿದ ಆರ್ಡ್ರ್ ಏನಂತ ಹೇಳಿದ್ರೆ ಯಾವ ಟೈಮಿಂಗ್ಸ್ ಮಾಡಬಾರ್ದು, ಯಾವ ಪರ್ಮಿಟ್ ಇಶ್ಯೂ ಮಾಡಬೇಕು ಏನಂತ, ಅದು ಅಥಾರಿಟಿ ಇಲ್ಲ, ಆರ್ ಟಿ ಅಥಾರಿಟಿ ಇಲ್ಲ, ಅಥಾರಿಟಿನ ಎಕ್ಸೀಡ್ ಇದು ಮಾಡಿ ಎಕ್ಸೀಡ್ ಮಾಡಿ ಇವರು ಗ್ರ್ಯಾಂಡ್ ಮಾಡಿದ್ದಾರೆ, ಅದನ್ನು ಕೋರ್ಟ್ ಅಬ್ಸರ್ವ್ ಮಾಡಿದೆ. ಮೂರನೇದಾಗಿ ಆ್ಯಕ್ಚುಲಿ ಆ ದಿವಸ ಪ್ರೈವೇಟ್ ಆಪರೇಟರ್ಸಿಗೆ 3 ಜನ ಎಮಿನೆಂಟ್ ಲಾಯರ್ಸ್ ಬಂದಿತ್ತು ಬೆಂಗಳೂರಿಂದ, ಅವ್ರು ನಿಯರ್ಲಿ 1 ಗಂಟೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ, ಯಾವುದು ಪ್ರೋಸ್ ಕಾನ್ಸ್ ಎಲ್ಲ ಹೇಳಿ ಅವರ ವಾದವನ್ನು ಒಂದೇ ವಾಕ್ಯದಲ್ಲಿ ಇವರು ತಳ್ಳಿ ಹಾಕಿದ್ದಾರೆ. ಮಾನ್ಯ ಇಂಥವ್ರದ್ದು ಆಲಿಸಲಾಯಿತು, ವಾದವನ್ನು ತಳ್ಳಿ ಹಾಕಲಾಯಿತು ಅಂತ ಅಂದರೆ ಅದ್ರ ಬಗ್ಗೆ ಏನು ಇದೇ ಕೊಡಲಿಲ್ಲ. ಟೋಟಲಿ ಹೇಸ್ಟಿ ಡಿಸಿಷನ್, ಒನ್ ಸೈಡೆಡ್ ಡಿಸಿಷನ್, ಇದನ್ನು ಆ್ಯಕ್ಚುಲಿ ಇದು ಮಾಡದೇ ಇರ್ಬೋದಿತ್ತು. ಆ್ಯಕ್ಚುಲಿ ಟೋಟಲಿ ಯಾವ ಉದ್ದೇಶಕ್ಕಾಗಿ ಮಾಡಿದಾರೋ ಗೊತ್ತಿಲ್ಲ. ಆದಮೇಲೂ ಸಹ ಉಂಟಲ್ಲ ಬಸ್ಸುಗಳನ್ನು ಆ್ಯಕ್ಚುಲಿ ಪರ್ಮಿಟ್ ನಾಮ್ಸ್ ಪ್ರಕಾರ ಇಲ್ಲ, ಪರ್ಮಿಟ್ ಇಲ್ಲ, ಕೆಲವು ಗಾಡಿಗಳು ಪರ್ಮಿಟ್ ಇಲ್ಲೇ ಓಡ್ತಾ ಇದ್ದಾವೆ, ಪರ್ಮಿಟ್ ಇದ್ದರೂ ಸಹ ಮನಸ್ಸಿಗೆ ಬಂದಾಗ ಹೋಗೋದು, ಐಡೆಂಟಿಕಲ್ ಟೈಮಿಂಗ್ಸ್, ಪ್ರೈವೇಟ್ ಬಸ್ ಇದು ಅದೇ ಟೈಮ್, ಇವ್ರದ್ದು ಬಸ್ ಅದೇ ಟೈಮು, ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಕಂಡಕ್ಟರ್ ಹೇಳೋದು ನಾವು ಸರ್ಕಾರಿ ಬಸ್ಸು ನಮ್ಗೆ ಯಾವುದೂ ಇಲ್ಲ ಅಂತ ಹೇಳ್ಕೊಂಡು. ಆ್ಯಕ್ಚುಲಿ ಈ ನಾನ್ ಮೊನೋಪೊಲಿ ರೂಟ್ನಲ್ಲಿ ಸರ್ಕಾರಿ ಬಸ್ಸು ಅಥವಾ ಪ್ರೈವೇಟ್ ಬಸ್ ಅಂತ ಭೇದ ಭಾವ ಏನಿಲ್ಲ, ಇಬ್ಬರಿಗೂ ಎಲ್ಲ ಕಾನೂನು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈಕ್ವಲಿ ಅಪ್ಲೈ ಆಗ್ತದೆ. ಓಕೆ, ಒಂದು ಒಂದು ಕರೆ ಇದೆ ಸರ್, ನಿಮ್ಮ ಮಾತನ್ನು ಮುಂದುವರಿಸ್ತೇನೆ. ಹಲೋ, ಹಲೋ, ಹಾಂ ನಮಸ್ತೆ ಸರ್, ತಾವು ಇಲ್ಲಿಂದ ಕರೆ ಮಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ಏನು ತೊಂದ್ರೆ ಇಲ್ಲ, ಜನರಿಗೆ ಹೆಲ್ಪ್ ಆಯ್ತು. ಅವರವರ ಜಗಳ ಅಂತ ಹೇಳಿ ಎಲ್ಲ ಸುಮ್ನೆ ಇದು ಮಾಡುದು, ಅದೇ ಪ್ರಾಯದವರಿಗೆ ನಮಗೆ ಶಾಲೆ ಹೋಗುವವರಿಗೆಲ್ಲ ಭಾರಿ ಒಳ್ಳೇದಾಗ್ತದೆ. ಮತ್ತೆ ಅದು ನಾವು ಪಾರ್ಟಿ ಹೇಳೋದಲ್ಲ, ಬಿಜೆಪಿ ಕಾಂಗ್ರೆಸ್ ಅವ್ರು ಹೇಳಿದ್ರೆ ಅಂತ ಅವರವರ ಒಳಗೆ ಜಗಳ ಅಂತೇಳಿ ಹಾಗೇನಿಲ್ಲ. ಓಕೆ ಸರ್, ಓಕೆ. ಮಧುರಾಜ್ ಮಾಡುವ ಕೆಲಸ ಉಂಟಲ್ಲ, ನೀವು ಇಷ್ಟವರೆಗೆ ಯಾರು ಮಾಡಲಿಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು, ತಮ್ಮ ಹೆಸರು ಅಲ್ಲ, ಪ್ರತಿ ಒಂದು ಇದು ವಿಷಯದಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವುದು ಕಾಂಕ್ರೀಟ್ ರಸ್ತೆ ಆಗ್ಲಿ, ಬಸ್ ಇದ್ದಾಗ್ಲಿ, ಅವರದ್ದೊಂದು ಎಂತ ಉಂಟು, ಅದೇ ಪ್ರಕಾರ ಹೋಗ್ತಾ ಇದ್ದಾರೆ ಕರೆಕ್ಟ್ ಆಗಿ. ಅದಕ್ಕೆ ಇದು ಅದು ಒಬ್ರು ಕಾಪುನವರು ಯಾರ ಎಂತ ಹೇಳಿದ್ರು ನೋಡಿ, ಯಾವ್ದು ಅದು ಅವರದ್ದು ಪರ್ಸನಲ್ ಎಂದ ಯಾರ ಇಬ್ರು ಹಾಗೆ, ಅದೇನಿಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಎಸ್, ಓಕೆ, ಇನ್ನೊಂದೇನು ಗೊತ್ತಂಡ, ಪಬ್ಲಿಕ್ ಉಂಟಲ್ಲ ಸಾರ್ವಜನಿಕ, ಯಾವ್ದು ಗೌರ್ಮೆಂಟ್ ಕೊಟ್ಟದ್ದು ಅಸೆಪ್ಟ್ ಮಾಡಿ, ಈಗ ಅವರಂತಲ್ಲ, ಈಗ ನಾನಾದ್ರೂ ಹಾಗೆ, ಯಾವುದು ಗೌರ್ಮೆಂಟ್ ಏನು ತರ್ತದೆ? ಈಗ ಖಾಲಿ ಈಗ ಸಾರಿಗೆಯಲ್ಲಿ ಮಾತ್ರ ಗೌರ್ಮೆಂಟ್ ಯಾಕೆ, ಯಾಕೆ ಹೋಟ್ಲಲ್ಲಿ ಮಾಡಬಾರ್ದು, ಯಾಕೆ ಬಟ್ಟೆ ಅಂಗಡಿಯಲ್ಲಿ ಮಾಡಬಾರ್ದು? ಪ್ರತಿಯೊಂದು ವ್ಯವಹಾರ, ಪ್ರತಿಯೊಬ್ಬರು ಒಂದೊಂದು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ನಾಳೆ ಗೌರ್ಮೆಂಟ್ ಬಂದು ಅವರಿಗೂ ಆಟೋಮ್ಯಾಟಿಕಲಿ ತೊಂದರೆ ಆಗಿ ಆಗ್ತದೆ. ಈಗ ಯಾವುದು ಏನು ಟ್ರಾನ್ಸ್ಪೋರ್ಟ್ ಫೀಲ್ಡ್ ಅನ್ನುವಂಥದ್ದು ಏನು ಅಂತ ಏನು ಲಾಭದಾಯಕವೇ ಏನು ವ್ಯವಹಾರ ಅಲ್ಲ, ಈಗ ವರ್ಷದಿಂದ ವರ್ಷಕ್ಕೆ ತಿರುಗಾಡುವ ಸಂಖ್ಯೆ ಗಮನೀಯವಾಗಿ ಇಳಿತಾ ಉಂಟು. ಬಸ್ಸುಗಳು ಜಾಸ್ತಿ ಮಾತಾಡ್ತಿದ್ರಿ, ನ್ಯಾಯಾಲಯಕ್ಕಿದ್ದೆಲ್ಲ ಗೊತ್ತಿಲ್ಲ, ಹಾಗಾದ್ರೆ ನ್ಯಾಯಾಲಯ ಯಾಕೆ ಅದನ್ನು ತಳ್ಳಿ ಹಾಕ್ತು? ಅಲ್ಲ, ನ್ಯಾಯಾಲಯ ಮಾಡ್ತದೆ, ಇದು ಮಾಡ್ತದೆ. ಇವತ್ತು ಇವರು ಯಾವುದು ಕಲೆಕ್ಷನ್ ಆಗುದಿಲ್ಲ, ಇದು ಸ್ಟಾರ್ಟಿಂಗ್ ಅಲ್ಲಿ 14 ಕಿಲೋಮೀಟರ್ಗೆ ಕಲೆಕ್ಷನ್ ಇತ್ತು ನಾರ್ಮ್ ಬಸ್ಗಳು, ಈಗ 18 ರೂಪಾಯಿ ಆಗಿದೆ. ಕಲೆಕ್ಷನ್ ಜಾಸ್ತಿ ಆಗಿದೆ, ಏನು ಕಡಿಮೆ ಆಗಲಿಲ್ಲ. ಇವರಿಗೂ ಏನು ಜನ ಕಮ್ಮಿ ಆಗುದಿಲ್ಲ, ಇವ್ರು ಎಣಿಸೋದು ಅದು ಕಮ್ಮಿ ಆಗಿದೆ, ಖಂಡಿತ ಆಗುದಿಲ್ಲ. ಕೆಲವು ಒಂದು ಕೆಲವು ತಿಂಗಳುಗಳ ಕಾಲ ಆಗ್ಬೋದು, ಮತ್ತೆ ಅದು ಸೆಟ್ ಆಗಿದೆ, ಜನ ಜಾಸ್ತಿ ಆಗ್ತಾರೆ, ಆಗ ಇವರ ಬಸ್ ಜನ ಬರ್ತಾರೆ, ಜನ ಬಸ್ ಅದಕ್ಕೇನು ತೊಂದರೆ ಇಲ್ಲ. ಇವತ್ತು ನಾನು ಹೇಳಿದ್ರೆ ಸರ್ಕಾರಿ ಬಸ್ಗಳು, ಈಗ ನಾವು ಒಂದು ಒಂದು ಬಸ್ಸನ್ನು ಪರ್ಮಿಟ್ ಇಲ್ಲ ಓಡಿಸಿದ ಕೂಡಲೇ ಉಂಟಲ್ಲ ಯಾರದಕ್ಕೆ, ನಮ್ಮೊಳಗೆ ಕಂಪ್ಲೇಂಟ್ ಕೊಡ್ತಾರೆ, ಕೂಡಲೇ ತಾನೆ ಇಟ್ಬಿಡ್ತಾರೆ. ಇದುಂಟಲ್ಲ, ಸರ್ಕಾರಿ ಬಸ್ಗಳು ಉಂಟಲ್ಲ, ಒಂದು ಇದು ಯಾವುದು ಕಾನೂನು ಬಾಹಿರವಾಗಿ ಓಡ್ತಾ ಉಂಟು, ಅದನ್ನು ಬೇರೆ ಪರ್ಮಿಟೇ ಇಲ್ಲ. ಓಕೆ, ಒಂದು 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 ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ, ಹಲೋ, ಹಾಂ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ ಮತ್ತು ತಮ್ಮ ಹೆಸರು ಸರ್? ನನ್ನ ಹೆಸರು ವಿಶ್ವನಾಥ್ ಕಡೆಕಾರ್ ಅಂತ, ಕಡೆಕಾರ್ ಮಾತಾಡ್ತಾ ಇದ್ದೀನಿ. ಹೇಳಿ ವಿಶ್ವನಾಥ್ ಅವರೇ.
ಏನ್ ಗೊತ್ತಾ, ಇದು ನಮ್ಮ ಈ ಕ್ಲೀನರ್ಸ್ ಎಲ್ಲ ಸೇರಿ ಇವರೆಲ್ಲ ಈ ಕೂಲಿ ಕೆಲಸಕ್ಕೆ ಬರ್ತಾ ಇದ್ದೆ. ನಾನೊಬ್ಬ ಕೂಲಿ ಕಾರ್ಮಿಕ. ಓಕೆ, ಹೌದು. ಎಲ್ಲ ಈ ಲೈನ್ಗೆ ಬರೋದ್ರಿಂದ ಈ ನಮ್ಗೆ ಬಾರಿ ಸಮಸ್ಯೆ ಆಗ್ತಾ ಇದೆ. ಯಾರಿಂದ ಸಮಸ್ಯೆ ಆಗ್ತದೆ, ಖಾಸಗಿ ಬಸ್ಗಳಿಂದ ಅಥವಾ ಸರ್ಕಾರಿ ಬಸ್? ಖಾಸಗಿ ಬಸ್ಸಿಗಿಂದ. ಖಾಸಗಿ ಸರ್ಕಾರಿ ಬಸ್ ಬಂದಿದ್ರಿಂದ ಖಾಸಗಿ ಬಸ್ಸಿನ ಈ ಸಿಬ್ಬಂದಿ ವರ್ಗ ಎಲ್ಲ ಈ ಕೂಲಿ ಕೆಲಸಕ್ಕೆ ಬರ್ತಾ ಇದ್ರೆ ಕೂಲಿ ಕೆಲಸ ಮಾಡುವಾಗಲೂ ಇಲ್ಲ ಇಲ್ಲಿ. ಈಗ ಖಾಸಗಿ ಬಸ್ಸಿನವರೆಲ್ಲ ಕೂಲಿ ಕೆಲಸಕ್ಕೆ ಬರ್ತಾರೆ ಅಂತ ಹೇಳ್ತಾ ಹೇಳ್ತಿದ್ರಿ. ನಿರುದ್ಯೋಗ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ನೋಡಿ. ಇದನ್ನೇ ವಿಶ್ವನಾಥ್ ಅವರೇ, ಇದನ್ನೇ ನಂಬಿಕೊಂಡು ಎಷ್ಟೋ ಎಷ್ಟೋ ಸಾವಿರ ಕುಟುಂಬಗಳು ಉಂಟು, ಅದಕ್ಕೆ ಪೂರಕವಾದ ಬೇರೆ ಎಲ್ಲ ಉಂಟು. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಗೌರ್ಮೆಂಟ್ ಎಷ್ಟು ಓಡಿಸಿದ್ರು ಲಾಸ್ ಆದ್ರೆ ಗೌರ್ಮೆಂಟ್ ಬ್ಯಾರ್ ಮಾಡ್ತದೆ. ಪ್ರೈವೇಟ್ನವ್ರು ಎಂತ ಎಲ್ಲಿ ಎಲ್ಲಿಂದ ಕೆಲಸದವ್ರನ್ನ ಬಿಡಬೇಕು ಅಥವಾ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ ಈಗ ನೋಡಿ, ನೀವು ಒಂದು ಉದಾಹರಣೆಗೆ ನೀವು ಬದಿಯ ನೆರೆ ಜಿಲ್ಲೆಯನ್ನು ನೋಡಿ ಅಥವಾ ಉಪ್ಪಿನ ಅಂಗಡಿ ಆಚೆ ನೋಡಿ, ಅಲ್ಲಿಂದ ಭಾಗದ ಜನರಿಗೆ ನೀವು ಹೋಗಿ ಹೇಳಿದರೆ ಅವರು ಖಾಸಗಿ ಬಸ್ ಬರಲಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಬಸ್ಸಿಂದ ಸಾಕಾಗಿದೆ ನಮ್ಗಂತ, ಈಗ ಖಾಸಗಿ ಬಸ್ ಬರಲಿ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಮತ್ತು ಎರಡನೇದಾಗಿ ಇದರಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದರೆ, ಎನರ್ನ್ ಬಸ್ನಲ್ಲಿ 80% ಸೆಂಟ್ರಲ್ ಗೌರ್ಮೆಂಟ್ ಅನುದಾನ, 20% ಅಂದರೆ KSRTC ಬಸ್ ಫ್ರೀ ಆಗಿ ಬಂದಿದೆ. ಆದರೆ ನಾವು ಬ್ಯಾಂಕಿಂದ ಸಾಲ ತಗೊಂಡು ಬಸ್ ತಗೊಂಡು ಈಗ ನೋಡಿ, ಕಲೆಕ್ಷನ್ KSRTC ಕಡಿಮೆ ಆದರೆ ಅವ್ರಿಗೆ ಸರ್ಟನ್ ಪರ್ಸೆಂಟೇಜ್ ಆಫ್ ದ ರೆವಿನ್ಯೂ ಮೇಲೆ ಟ್ಯಾಕ್ಸ್ ಮಾತ್ರ. ನಮ್ಗಾಗಲ್ಲ, ಬಸ್ ಓಡ್ಲಿ ಬಿಡಲಿ, 48 seat ಗಾಡಿಗೆ ಉಂಟಲ್ಲ, 48 seat ಗಾಡಿಗೆ 3 ತಿಂಗಳಿಗೆ 48,000 ರೂಪಾಯಿ ಕಟ್ಟಲೇಬೇಕು. ಆಕ್ಚುಲಿ ಇನ್ಸೂರೆನ್ಸ್ ಕಟ್ಟಲೇಬೇಕು, ಎಲ್ಲವೂ ಕಟ್ಟಲೇಬೇಕು. ಜನರಿಂದ ಟಿಕೆಟ್ ಅಲ್ಲಿ ಕಲೆಕ್ಷನ್ ಮಾಡೋದಿಲ್ವಾ, ಧರ್ಮಕ್ಕೆ ಕಟ್ತಾರೆ? ತಗೊಳ್ಳೋದಿಲ್ಲ, ಜನರ ಹತ್ರ ಕಟ್ಟಬೇಕು. ಕಲೆಕ್ಷನ್ ಅಷ್ಟು ಬರುವುದಿಲ್ಲ. ಸರ್ಕಾರಿ ಬಸ್ಗಳು ಯಾಕೆ ಇರೋದು, ಜನರಿಗೆ ಅದರಲ್ಲಿ ಸೇವೆ ಕೊಡ್ಲಿಕ್ಕೆ ಇರೋದು. ಸರ್ಕಾರಿ ಬಸ್ಗಳು, ಸರ್ಕಾರಿ ಬಸ್ ಆಗುತ್ತೆ ಅದಕ್ಕೆ ಲಾಸ್ ಆಗುತ್ತೆ. ಸರ್ಕಾರ ಎಲ್ಲರಿಗೋಸ್ಕರ ಅದಕ್ಕೆ ಬೇರೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಹೋಟ್ಲ್ ಉಂಟು, ಬಟ್ಟೆ ಅಂಗಡಿ ಉಂಟು, ಮತ್ತೊಂದು ಉಂಟು, ಯಾಕೆ ಮಾಡ್ಬೇಕು? ಇವತ್ತು ಮೂಲಭೂತ ಸೌಕರ್ಯ ಜನರಿಗೆ ಕೊಡಬೇಕು. ಬಸ್ ಸರ್ಕಾರದ, ಯಾವುದೇ ಸರ್ಕಾರದ. ಕೊನೆಯದಾಗಿ ತಾವು ಇನ್ನೊಂದು ವಿಷಯ ಹೇಳಿಕೊಂಡು, ಯಾಕಂದ್ರೆ ಹೇಳಿದ್ರುಂಟಲ್ಲ, ಇದು ಉಂಟಲ್ಲ, ಈ ಬಸ್ಗಳು ಸೆಂಟ್ರಲ್ ಗವರ್ಮೆಂಟ್ ಫೈನಾನ್ಸ್ ಮಾಡುವಾಗ 80% ಫೈನಾನ್ಸ್ ಮಾಡುವಾಗ ಅವರು 50% ಆಫ್ 80% ಕೊಡುವಾಗ ಈ 65 ಬಸ್ಗಳು 8,64,00,000 ರೂಪಾಯಿ ಇವರು ಸ್ಟೇಟ್ ಗವರ್ಮೆಂಟ್ ಡಿಟೇಲ್ ಪ್ರಾಜೆಕ್ಟ್ ಪ್ರಕಾರ ಏನು ಮಾಡಿ, ಅದು ಟೋಟಲ್ ಫಂಡಿಂಗ್ ಆಗುವಾಗ ಟೋಟಲಿ 21,60,000 ಆಗ್ತದೆ. ನೀವು 65 ಬಸ್ಗಳಿಗೆ ಡಿವೈಡ್ ಮಾಡಿದರೆ ಒಂದೊಂದು ಬಸ್ಗಳಿಗೆ 33,00,000 ಬೀಳ್ತದೆ. ಇದೇ ಸೇಮ್ ಬಸ್ಗಳು ನಾವು ಪ್ರೈವೇಟ್ನವರು ಉಂಟಲ್ಲ, 14,00,000 ತಗೊಂಡು ಬರ್ತೇವೆ. ಆಕ್ಚುಲಿ ಸೇಮ್ ಬಸ್ ಇವರಿಗೆ 33,00,000 ಆಗ್ತದೆ. ಹಾಗಾದ್ರೆ ಏನಾದ್ರು ಬೇಕಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆ, ಈಗ ಅವರು ಏನು ಹೇಳ್ತಾ ಇದ್ದಾರೆ, ಈ ತೀರ್ಪುಗಳನ್ನ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸ್ತೇವೆ ನಾವು ಅಂತ, ಇದಕ್ಕೆ ತಾವೇನು ಹೇಳ್ತೀರಿ? ಅಲ್ಲ, ಅದು ಸರ್ ಅವ್ರಿಗೆ ರೈಟ್ ಉಂಟು, ಸೇರಿಸಬಹುದು. ಓಕೆ ಓಕೆ, ಕೊನೆಯದಾಗಿ ತಾವೇನು ಹೇಳ್ತೀರಿ ಸರ್? ಅದೇ, ಇವತ್ತು ತಾತ್ಕಾಲಿಕ ಪರ್ಮಿಟ್ ಕೊಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಸರ್ಕಾರದ ವತಿಯಿಂದ ಮಾಡ್ತೇವೆ. ಇವತ್ತು ನಗರ ಸಾರಿಗೆ ನರ್ಮ ಬಸ್ ನಿಲ್ದಾಣ ಕೂಡ ಸುಮಾರು 4 ಕೋಟಿ ರೂಪಾಯಿಯ ಸಿಟಿ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ 41 ಸೆಂಟ್ಸ್ ಜಾಗದಲ್ಲಿ ಈಗಾಗಲೇ ಟೆಂಡರ್ ಕರೆದಿದೆ. ಅದರ ತಾಂತ್ರಿಕ ಬಿಡ್ ಅದೇ ರೀತಿ ಇದು ಫೈನಾನ್ಷಿಯಲ್ ಬಿಡ್ ಆಗ್ತಾಯಿದೆ. ಅಷ್ಟೇ ಅಲ್ಲ, KSRTC ದೊಡ್ಡ ಬಸ್ ಸ್ಟ್ಯಾಂಡನ್ನು ಇವತ್ತು ಹೈಟೆಕ್ ಬಸ್ ಸ್ಟ್ಯಾಂಡನ್ನು 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇದು ಬನ್ನಂಜಯ ನಾರಾಯಣಗುರು ದೇವಸ್ಥಾನದ ಎದುರು ಭಾಗದಲ್ಲಿ ಅದು ಮಾಡ್ತಾ ಇದ್ದೇವೆ. ಈ 3 ಮುಖ್ಯಮಂತ್ರಿಗಳು ಇವತ್ತು, ಯಡಿಯೂರಪ್ಪ ಇರ್ಬೋದು, ಅದೇ ರೀತಿ ಸದಾನಂದ ಗೌಡ, ಅದೇ ರೀತಿ ಜಗದೀಶ್ ಶೆಟ್ಟರ್, ಅವರು ಈ PWDಯಿಂದ ಆ ಜಾಗನ್ನು ಬನ್ನಂಜಯ ಜಾಗನ್ನು KSRTC ಮಾಡಲಿಕ್ಕೆ ಕೇಳಲಿಲ್ಲ. ಖಾಸಗಿ ಬಸ್ಗಳ ಲಾಬಿಯಿಂದ ನಮ್ಮ ಸರ್ಕಾರ ಬಂದಂಥ ಪ್ರಮೋದ್ ಮಧು ಅದನ್ನು ಲಾಸ್ಟ್ ಮಾಡಲಿಕ್ಕೆ ನಮಗೆ KSRTC ಮಾಡಲಿಕ್ಕೆ ಮಾಡಿದ್ದಾರೆ. ಇವತ್ತು ಉಡುಪಿಯ ಜನತೆಗೆ ಒಳ್ಳೇದಾಗಲಿಕ್ಕೆ ಪ್ರಮೋದ್ ಮಧುರ ಸಂತೋಷ ಪಡಬೇಕಾದ್ರೆ ಈ ಬಸ್ ಆಗುವುದೊಂದು, KSRTC ಬಸ್ ಆಗುವುದು ಒಂದು ದಂಧೆ ಆಗಿಬಿಟ್ಟಿದೆ. ನಾನು ಹೇಳಿದ್ನಲ್ಲ, ಈಗ 14,00,000 ನಮ್ಗೆ ಆ ಬಸ್ ಬರ್ತದೆ, ಇವರಿಗೆ 33,00,000 ಬೀಳ್ತದೆ. ಬಸ್ ಸ್ಟ್ಯಾಂಡ್ ಕಟ್ತಾರೆ, ಪ್ರತಿಯೊಂದು ಕಟ್ತಾರೆ, ಎಲ್ಲದರಲ್ಲಿ ಯಾಕೆ ಕಟ್ತಾರೆ ಕೇಳಿದರೆ ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈಗ ನಾನು ಹೇಳಿದ್ನಲ್ಲ, ಆಗ KSRTC ಬಸ್ಗಳು ಅವರೇಜ್ 9,000 ರೂಪೀಸ್ ಕಲೆಕ್ಷನ್ ಬರ್ತದೆ ಅವರದ್ದು ಅಂಕಿಅಂಶ ಪ್ರಕಾರ. ಇಷ್ಟು ಒಳ್ಳೆ ಲಾಭದಾಯಕವಾಗಿ ಓಡಾಡುವ ಬಸ್ಗಳು ಫೈನಲಿ KSRTC ಯಾಕೆ ಲಾಸಿಗೆ ಹೋಗ್ತದೆ? ಇದಕ್ಕೆಲ್ಲ ಎಲ್ಲರಿಗೂ ಗೊತ್ತಿರುವ ವಿಷಯ, ಯಾಕೆ ಲಾಸಿಗೆ ಹೋಗ್ತದೆ, ಯಾಕೆ ಲಾಸಿಗೆ ಹೋಗ್ತದೆ?
ಸಮಯದ ಅವಕಾಶ ಮುಗಿದಿದೆ ಸರ್. ದಯವಿಟ್ಟು ಏನು ಇವತ್ತಿನ ವಿಶೇಷ ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳು ಬಂದವು, ಸಾಕಷ್ಟು ವೀಕ್ಷಕರು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಏನು ಒಟ್ಟಾರೆಯಾಗಿ ಖಾಸಗಿ ಬಸ್ಸುಗಳು ಸಾಕಷ್ಟು ದಶಕಗಳಿಂದ ಕರಾವಳಿಯನ್ನು ಒಂದು ಒಂದು ಹಂತಕ್ಕೆ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದೆ. ನಾವು ಅದನ್ನು ಮರೆಯಾಗಿಲ್ಲ, ಮಾಡಿದಂತಹ ಕೆಲಸಗಳನ್ನ ನಾವು ಕೃತಜ್ಞತಾಪೂರ್ವಕವಾಗಿ ನೆನ್ಪಿಟ್ಕೊಳ್ಬೇಕು. ಸರ್ಕಾರಿ ಸೌಲಭ್ಯಗಳು ನಮಗೆ ಬಂದಷ್ಟು ಒಳ್ಳೆಯದು ಖಂಡಿತವಾಗಿ. ಆದರೆ ಒಂದು ಕಡೆ ಖಾಸಗಿ ಬಸ್ಸುಗಳ ಮಾಲಕರ ಸಂಘ, ಇನ್ನೊಂದು ಕಡೆ KSRTC, ಎರಡು ಗೊಂದಲಗಳನ್ನು ಬಿಟ್ಟು ಒಂದು ಹೊಂದಾಣಿಕೆಯ ಮಾತುಕತೆಯನ್ನು ನಡೆಸಿ ಪರ್ಯಾಯ ಸಮಯಗಳಲ್ಲಿ ಬಸ್ಸುಗಳನ್ನ ಓಡಿಸುವಂಥ ಒಂದು ಸೌಜನ್ಯವನ್ನು ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಅದಕ್ಕೆ ಮಧ್ಯವರ್ತಿ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ. ಕೆಲವೊಂದು ಸಲ ನ್ಯಾಯಾಲಯಗಳು ಸಾಕ್ಷಿ ಮತ್ತು ಪುರಾವೆಗಳನ್ನು ಕೇಳುತ್ತವೆ, ಆದರೆ ಮಾನವೀಯತೆಗೆ ಎಲ್ಲಿ ಬೆಲೆ ಇದೆ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ನ್ಯಾಯಾಲಯವು ಕೂಡ, ಸಂಬಂಧಪಟ್ಟ ನ್ಯಾಯಾಧೀಶರು ಕೂಡ ಮತ್ತು ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಕರಾವಳಿಯ ಒಂದು ಏನು ಸಂಚಾರ ಗುದ್ದಾಟವನ್ನು ತಪ್ಪಿಸಿಕೊಳ್ಳಿ ಕೆಲಸ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಮೊದಲು ನಮ್ಮ ಜೊತೆಗೆ ಅತಿಥಿಗಳಾಗಿ ಬಂದಂತಹ ಪ್ರಮುಖರನ್ನು ನಾನು ಪ್ರಮುಖರಾದಂಥ ವಸಂತ ಶೆಟ್ಟಿ ಹಾಗೂ ಜನಾರ್ದನ ಭಂಡಾರ್ಕರ್ ಅವರನ್ನು ಸ್ಪಂದನ TV ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಿದ್ದೆ. ವೀಕ್ಷಕರೇ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.